नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विपुमाद्यमीशं वन्दे सुरसिद्धवन्द्यं नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरयेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् भवति यदनुभावादृडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमिन् न्यायसुधादिकृज्जयमुनीन् श्रीपादरट्सन्मणीन् व्यासारियान् विविधागमब्धिभिकरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯನ್ನೋಮಿನ್ಯಾಯ ಸುಧಾರತಾನ್ ಧರ್ಮಾತ್ಮರಾದ ಪಾಂಡವರು ವನಕ್ಕೆ ತೆರಳಿದ್ದಾರೆ ರಾಜ್ಯದ ವೈಭವವನ್ನು ತಪ್ಪಿಸಿ ವನಕ್ಕೆ ಕಳಿಸಿದರು ತಮ್ಮ ಸ್ವರೂಪ ಯೋಗ್ಯತೆ ಭಗವಂತನ ಅಪಾರವಾದ ಅನುಗ್ರಹ ಋಷಿಗಳ ಪುರೋಹಿತರ ಪ್ರೇರಣೆಯಂತೆ ಮಾಡಿದಂತಹ ತಪಸ್ಸು ಇವುಗಳಿಂದಾಗಿ ಯಾವ ಕೊರತೆ ಇಲ್ಲದೆ ಮಹಾವೈಭವದಿಂದ ವನದಲ್ಲಿ ಅನ್ನದಾನ ವಸ್ತ್ರದಾನ ರತ್ನದಾನ ನಾನಾ ತರಹದ ಇಷ್ಟಾರ್ಥಗಳನ್ನು ಅಭ್ಯರ್ಥಿಗಳಿಗೆ ದಾನ ಮಾಡ್ತಾ ವೈಭವದಿಂದ ಇದ್ದಾರೆ ವೈಭವ ದಾನದಲ್ಲಿ ಮಾತ್ರ ಭೋಗದಲ್ಲಿ ಅಲ್ಲ ವಿರಕ್ತರಾಗಿದ್ದರೂ ದಾನ ಧರ್ಮಗಳಿಗೆ ಕೊರತೆ ಇಲ್ಲದೆ ಇದ್ದಂತೆ ಮಹಾರಾಜರಾಗಿ ಪಟ್ಟಣದಲ್ಲಿ ರಾಜಧಾನಿಯಲ್ಲಿ ಇದ್ದಾಗ ಹೇಗಿರಬೇಕೋ ಅದಕ್ಕಿಂತಲೂ ವೈಭವದಿಂದ ಪಾಂಡವರು ವನದಲ್ಲಿ ಇದ್ದಾರೆ ಮನುಷ್ಯನ ಸಿದ್ಧಿಗೆ ಒಳಗಿರುವಂತಹ ತಪಸ್ಸು ಸತ್ವ ಪುಣ್ಯದ ಬಲ ಇದು ಪ್ರಧಾನವಾದದ್ದು ಸತ್ವೇ ಭವತಿ ಮಹತಾಂ ನೋಪಕರಣೆ ದೊಡ್ಡವರು ತಾವು ಸಾಧಿಸಬೇಕು ಅನ್ನುವುದನ್ನು ಸಾಧಿಸಿ ತೋರಿಸುವುದಕ್ಕೆ ಬಾಹ್ಯವಾದ ಉಪಕರಣಗಳ ಮೇಲೆ ಅವರು ಅವಲಂಬಿಸೋದಿಲ್ಲ ತಮ್ಮದೇ ಆದಂತಹ ಅಂತರ್ಗತವಾದ ಶಕ್ತಿಯಿಂದ ಎಂತಹ ಪರಿಸ್ಥಿತಿಯಲ್ಲಿಯೂ ತಮ್ಮ ಉದ್ದೇಶವನ್ನು ಸಾಧಿಸಿ ತೋರಿಸ್ತಾರೆ ಇದಕ್ಕೆ ಪಾಂಡವರೇ ನಿದರ್ಶನ ಹೊಟ್ಟೆ ತುಂಬ ಊಟ ಬೇಕಾದಷ್ಟು ಅನುಕೂಲತೆಗಳು ಮನೆ ಅಧ್ಯಯನಕ್ಕೆ ಬೇಕಾಗಿರುವ ಇನ್ನಿತರ ಎಲ್ಲ ಸೌಕರ್ಯಗಳು ಇಷ್ಟೆಲ್ಲ ಇದ್ದರೂ ಇವತ್ತಿನ ಜನ ಓದುವುದಿಲ್ಲ ವಿದ್ಯಾರ್ಥಿಗಳು ಆಟದಲ್ಲಿ ಕಾಲವನ್ನು ಕಳೀತಾರೆ ಆದರೆ ಯಾವ ಪ್ರಸಂಗದಲ್ಲಿ ಓದುವುದಕ್ಕೆ ದೀಪಗಳಿರಲಿಲ್ಲ ಪುಸ್ತಕಗಳು ಮುದ್ರಿತವಾಗಿ ಸಿಗ್ತಾ ಇರಲಿಲ್ಲ ಮಹಾಭಾರತದಂತಹ ಪುಸ್ತಕವನ್ನು ಪಡೆಯಬೇಕು ಅಂದರೂ ಬರೆದುಕೊಂಡೇ ಪಡೆಯಬೇಕು ಅಂತಹ ಕಠಿಣವಾದ ಕಾಲ ಪುಸ್ತಕಗಳಿಲ್ಲ ದೀಪಗಳಿಲ್ಲ ಗುರುಗಳಿದ್ದಲ್ಲಿ ಹೋಗಿ ಕಲಿಯಬೇಕು ಅಂದರೆ ಟ್ರಾನ್ಸ್ಪೋರ್ಟಿಗೆ ಅನುಕೂಲತೆಗಳಿಲ್ಲ ಯಾರು ಎಲ್ಲಿ ಹೇಳುವವರಿದ್ದಾರೆ ಅಂತ ತಿಳಿಯೋದೇ ಬಹಳ ತಡ ತಿಳಿದ ಮೇಲೆ ಹೋಗಿ ಅಲ್ಲಿ ವಾಸ ಮಾಡುವುದು ಇನ್ನೂ ಕಷ್ಟ ಅಲ್ಲಿ ಯಾವ ತರಹದ ಶ್ರೀಮಂತಿಕೆ ಇರಲಿಲ್ಲ ಕಷ್ಟ ಬಡತನ ಅವರಿಗೆ ಊಟಕ್ಕಿರೋದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿಯೂ ಊಟಕ್ಕಿಲ್ಲದೆ ಬಟ್ಟೆಗಿಲ್ಲದೆ ಬೆಳಕಿಲ್ಲದೆ ಪುಸ್ತಕ ಇಲ್ಲದೆ ಹೇಗೋ ಸಂಪಾದನೆ ಮಾಡಿ ಕಷ್ಟಪಟ್ಟು ಕಷ್ಟಪಟ್ಟು ಓದಿ ಮಹಾವಿದ್ವಾಂಸರಾಗಿ ಟೀಕಾ ಟಿಪ್ಪಣಿಕಾರರಾಗಿ ಮೆರೆದವರಿದ್ದಾರೆ ಬರಿದ್ದಾರೆ ಟೀಕಾಕೃತ್ಪಾದರೆ ಅದಕ್ಕೆ ಸಾಕ್ಷಿ ಎರಗೋಳದ ಗುಹೆಯಲ್ಲಿ ಏನಿತ್ತು ಯಾವ ತರಹದ ಸೌಕರ್ಯಗಳಿರಲಿಲ್ಲ ಭಿಕ್ಷೆ ಬೇಡಿ ಶಿಷ್ಯರು ತಂದದ್ದರಲ್ಲಿ ತಾವು ಸ್ವೀಕರಿಸಿ ಶಿಷ್ಯರಿಗೂ ಕೊಟ್ಟು ಮೇಲೆ ಯಾವ ತರಹದ ಆಶ್ರಯ ಇಲ್ಲ ಗುಹೆ ಕೇವಲ ಮಳಿ ಬಂದರೂ ಸರಿ ಚಳಿ ಗಾಳಿ ಬೆಳಕು ಬಿಸಲು ಎಲ್ಲವನ್ನೂ ಸಹಿಸಿ ಇವತ್ತು ಯಾವ ಶ್ರೀಮನ್ಯಾಯಸುಧಾ ಗ್ರಂಥದ ಹೆಸರು ಹೇಳಿದರೆ ಸಾಕು ಸ್ಮರಣೆ ಮಾಡಿದರೆ ಸಾಕು ಅವರಿಗೆ ಎಲ್ಲ ತರಹದ ಸೌಭಾಗ್ಯ ಸಮೃದ್ಧಿಗಳು ಯಥೇಚ್ಛವಾಗಿ ಸಿಗಬಹುದೋ ಅಂತಹ ಅತ್ಯದ್ಭುತವಾದ ಗ್ರಂಥವನ್ನು ಬರೆದದ್ದು ಎಂತಹ ತಪಸ್ಸಿನಿಂದ ರಾಘವೇಂದ್ರ ಸ್ವಾಮಿಗಳು ಪರಿಮಳ ಬರೆಯುವಾಗ ಯಾವ ರೀತಿ ಬರೆದರು ಅಂತ ನೀವೆಲ್ಲ ಕಥೆ ಕೇಳಿದ್ದೀರಿ ಅಲ್ಲಲ್ಲಿ ಬಿದ್ದ ಒಣಗಿದ ಎಲೆಗಳನ್ನು ಸುಟ್ಟು ಆ ಬೆಳಕಿನಲ್ಲಿ ಅವರು ಗ್ರಂಥವನ್ನು ಬರೆದದ್ದು ಹಾಗಾದರೆ ಮನುಷ್ಯ ಏನಾದರೂ ಸಾಧನೆ ಮಾಡಪ್ಪ ಅಂತ ಹೇಳಿದಾಗ ಅನುಕೂಲತೆಗಳಿಲ್ಲ ಅಂತ ಹೇಳಿ ತಪ್ಪಿಸಿಕೊಳ್ಳುವುದು ಸಾಧನೆ ಮಾಡುವುದಕ್ಕೆ ಸೌಕರ್ಯಗಳಿಲ್ಲ ಅಂತ ಹೇಳುವುದು ಎಂತಹ ವಂಚನೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಮನಸ್ಸಿದ್ದಲ್ಲಿ ಮನುಷ್ಯನಿಗೆ ದೃಢವಾದ ಸಂಕಲ್ಪ ಇದ್ದಾಗ ಎಂತಹ ಪರಿಸ್ಥಿತಿಯಲ್ಲಿಯೂ ತನ್ನ ಗುರಿಯನ್ನು ತಾನು ಸಾಧಿಸಬಹುದು ಕಾರಣ ಇಷ್ಟೇ ಬಾಹ್ಯವಾದ ಸಾಧನ ಸಲಕರಣೆಗಳಿಗೆ ದೇಶ ಕಾಲಗಳ ಒಂದು ಸೀಮೆ ಇದೆ ಆ ಪರಿಧಿಯಲ್ಲಿ ಮಾತ್ರ ಅವುಗಳು ಸಿಗಬಹುದು ಆದರೆ ನಿಜವಾಗಿ ನಮಗೆ ಸುಖ ಸಿಗುವುದು ಯಾವ ಭಗವಂತನಿಂದಲೋ ಆ ಭಗವಂತನಿಗೆ ಮಾತ್ರ ಯಾವ ದೇಶದ ಕಾಲದ ಸೀಮೆ ಇಲ್ಲ ಎಲ್ಲ ದೇಶಗಳಲ್ಲಿ ಎಲ್ಲ ಕಾಲಗಳಲ್ಲಿ ಎಲ್ಲ ಅವಸ್ಥೆಗಳಲ್ಲಿಯೂ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಅಭೀಷ್ಠಗಳನ್ನು ಪೂರ್ಣ ಮಾಡುವುದಕ್ಕಾಗಿ ಭಗವಂತ ಕಟಿಬದ್ಧನಾಗಿ ಎಲ್ಲ ಕಡೆಗೂ ಇದ್ದಾನೆ ಆದರೆ ಆ ಭಗವಂತನ ಮೇಲೆ ನಮಗೆ ನಂಬಿಕೆ ಇಲ್ಲ ಯಾವ ಭಗವಂತ ನಮಗೆ ಎಲ್ಲ ಕಡೆಗೆ ಒದಗಿ ಬರ್ತಾನೆ ಅವನ ಮೇಲೆ ನಂಬಿಕೆ ಇಲ್ಲ ಯಾವ ಭಾಷ್ಯ ಸಾಧನ ಸಲಕರಣೆಗಳು ನಮಗೆ ಕೆಲವೇ ಕಡೆಗೆ ಸಿಗುತ್ತೆ ಅವುಗಳನ್ನು ನಾವು ನಂಬಿದ್ದೇವೆ ಅನ್ನುವುದಕ್ಕಾಗಿ ನಮಗೆ ಎಲ್ಲ ಕಡೆಗೆ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ ಆದರೆ ಮಹಾಭಾರತ ನಮಗೆ ತಿಳಿಸಿಕೊಡತ್ತೆ ಅಲ್ಲಿ ಇವನು ಮಾಡಿದ್ದು ಯಾವ ಬೇರೆ ಲೌಕಿಕವಾದ ಉಪಾಯವನ್ನಲ್ಲ ಕೇವಲ ಸೂರ್ಯಾಂತರ್ಗತ ನಾರಾಯಣನನ್ನು ಶ್ರದ್ಧೆಯಿಂದ ನೀರಿನಲ್ಲಿ ನಿಂತು ತಪಸ್ಸು ಮಾಡಿ ಒಲಿಸಿಕೊಂಡದ್ದಕ್ಕಾಗಿ ಭಗವಂತ ಅಂತಹ ವನದಲ್ಲಿಯೂ ಅವನಿಗೆ ಎಲ್ಲ ತರಹದ ಸಮೃದ್ಧಿಯನ್ನು ತನ್ನ ಅನಂತ ಹಸ್ತಗಳಿಂದ ನೀಡಿ ಅನುಗ್ರಹ ಮಾಡಿದ ಅದು ಅಕ್ಷಯ ಪಾತ್ರ ಏನಾದರೂ ಅನ್ನದ ಕ್ಷಯವಾಗ್ತಿರಲಿಲ್ಲ ಯಾರಿಗೂ ಕೊರತೆ ಆಗಿರಲಿಲ್ಲ ಕಾರಣ ಅದು ಅಕ್ಷಯ ಅಂದರೆ ಭಗವಂತ ಕ್ಷಯ ಅಂದರೆ ವಾಸ ನಿವಾಸ ಕ್ಷಯ ಅಂದರೆ ನಾಶ ಅಂತ ಒಂದು ಅರ್ಥ ಇದೆ ನಿವಾಸ ಅಂತ ಇನ್ನೊಂದು ಅರ್ಥ ಇದೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ತಿಳಿಸ್ತಾರೆ ಹರೇರ್ ನಿವಾಸಸ್ಥಾನತ್ವಾತ್ ಅಂದರೆ ಭಗವಂತ ಕ್ಷಯ ಅಂದರೆ ಆವಾಸಸ್ಥಾನ ಪರಮಾತ್ಮನ ವಿಶೇಷವಾದ ಸನ್ನಿಧಾನ ಅದರೊಳಗೆ ಇದ್ದದ್ದರಿಂದ ಅದು ಅಕ್ಷಯ ಪಾತ್ರ ಆಯಿತು ಯಾಕೆ ಆಯಿತು ಅದನ್ನು ತಿಳಿಯಿರಿ ಪಾತ್ರೆಯ ಮಹತ್ವ ಅಲ್ಲ ಅದು ಅ ನಿರ್ದೋಷನಾದ ಗುಣಪೂರ್ಣನಾದಂತಹ ಸರ್ವ ವಿಲಕ್ಷಣನಾದ ಭಗವಂತ ಅಂತಹ ಪರಮಾತ್ಮನ ದಿವ್ಯವಾದ ಸನ್ನಿಧಾನ ಆ ಪಾತ್ರದಲ್ಲಿದೆ ಅನ್ನುವುದಕ್ಕಾಗಿ ಆ ಪಾತ್ರ ಯಾವುದೇ ತರಹದ ಅನ್ನದ ಕ್ಷಯವಾಗದೇ ಇರುವಂತೆ ನೋಡಿಕೊಂಡಿದೆ ಇಡೀ ಜಗತ್ತಿನಲ್ಲಿ ಅನ್ನದ ಕ್ಷಯ ಆಗದಿರುವಂತೆ ನೋಡಿಕೊಂಡವನು ಈ ಭಗವಂತನೇ ನಾವು ಮೊನ್ನೆ ದಿವಸ ತಿಳಿದ ಹಾಗೆ ನಾವು ಮಾಡಿರುವಂತಹ ನಾವು ಬಿತ್ತಿದ ಬೀಜ ಇದು ಮತ್ತೆ ಬೇಕಾದಷ್ಟು ಕಾಳುಗಳನ್ನು ಕೊಟ್ಟು ಧಾನ್ಯಗಳನ್ನು ಕೊಟ್ಟು ಎಷ್ಟು ದಿನಗಳಾದರೂ ಕೂಡ ಭೂಮಿ ಇದೇ ರೀತಿಯಾಗಿ ನಮಗೆ ಧಾನ್ಯವನ್ನು ಒದಗಿಸ್ತಾನೇ ಇದೆ ಅನ್ನುವುದಕ್ಕಾಗಿ ನಾವು ಇವತ್ತಿಗೂ ಊಟ ಮಾಡಿ ಸುಖವಾಗಿದ್ದೇವೆ ಹಿಂದಿನವರೆಲ್ಲ ತಿಂದು ಮುಗಿಸಿಬಿಟ್ರು ಇವತ್ತೇ ಇನ್ನು ಉಳಿದಿಲ್ಲ ಇದೇ ರೀತಿ ಪೆಟ್ರೋಲ್ ಖರ್ಚು ಮಾಡ್ತಾ ಹೋದರೆ ಇನ್ನು ಸ್ವಲ್ಪ ದಿವಸಕ್ಕೆ ಪೆಟ್ರೋಲ್ ಸಿಗೋದೇ ಇಲ್ಲ ಅನ್ನುವ ಪರಿಸ್ಥಿತಿ ಬರ್ತದೆ ಹಾಗೆ ಇನ್ನು ಮುಂದೆ ಕಾಳುಗಳು ಬೆಳೆಗಳು ಬೆಳೆಯೋದೇ ಇಲ್ಲ ಅನ್ನುವ ಸ್ಥಿತಿ ಬಂದು ನಾವು ಉಪವಾಸ ಇರುವಂತಹ ಪರಿಸ್ಥಿತಿ ನಮಗೆ ಬಂದಿಲ್ಲ ಎಷ್ಟು ಕೋಟಿ ವರ್ಷಗಳಾದರೂ ಇವತ್ತಿಗೂ ನಾವು ಸುಖವಾಗಿ ಇನ್ನೂ ಧಾನ್ಯವನ್ನು ಬೆಳೀತಾ ಊಟ ಮಾಡ್ತಾ ಇದ್ದೇವೆ ಎಂದರೆ ಆ ರೀತಿಯ ಧಾನ್ಯಗಳ ಕ್ಷಯ ಆಗದೇ ಇರುವಂತೆ ಮಾಡಿದ ಅಕ್ಷಯ ಅಕ್ಷಿತಿಯ ಆ ಭಗವಂತ ಅದೇ ಭಗವಂತ ಈ ಅಕ್ಷಯ ಪಾತ್ರದಲ್ಲಿಯೂ ಸನ್ನಿಹಿತನಾಗಿ ಅವನು ವನದಲ್ಲಿದ್ದರೂ ಸರಿ ರಾಜ್ಯದಲ್ಲಿದ್ದರೂ ಸರಿ ಎರಡೂ ಕಡೆಗೆ ಸಮಾನವಾಗಿ ಅವನನ್ನು ರಕ್ಷಣೆ ಮಾಡಿದ ಈ ರೀತಿ ಪಾಂಡವರು ತಮ್ಮದೇ ಆದ ತಪಸ್ಸಿನಿಂದ ಒಂದು ತರಹದ ದಿವ್ಯವಾದಂತಹ ತಾಪಸ ಸಾಮ್ರಾಜ್ಯವನ್ನು ನಡೆಸ್ತಾ ಇದ್ದರೆ ಈಚೆಗೆ ಧೃತರಾಷ್ಟ್ರ ಪಟ್ಟಣದಲ್ಲಿ ವಾಸ ಮಾಡಿದ್ದಾನೆ ರಾಜನಾಗಿದ್ದಾನೆ ಆದರೆ ಕುರುಡನಾಗಿದ್ದಾನೆ ಅಂಧ ರಾಜ ಜ್ಞಾನ ಇಲ್ಲ ಬಾಹ್ಯವಾದ ಕಣ್ಣೂ ಇಲ್ಲ ಜ್ಞಾನ ಇಲ್ಲ ಪುತ್ರ ಸ್ನೇಹದಿಂದ ಅವನು ಗಂಧರ್ವ ಜ್ಞಾನಿಯೇ ನಿಜ ಆದರೆ ಆ ಜ್ಞಾನ ಚಕ್ಷಸ್ಸು ಮಲಿನವಾಗಿದೆ ಮಕ್ಕಳ ಮೇಲಿನ ಸ್ನೇಹ ಮೋಹ ಮಮತೆಗಳು ಕಲಿಯ ಆವೇಶ ಇವುಗಳಿಂದಾಗಿ ತನಗಿರುವ ಜ್ಞಾನದ ಯಾವುದೇ ಉಪಯೋಗವನ್ನು ಅವನು ಮಾಡಿಕೊಳ್ತಾ ಇಲ್ಲ ತೋಚದೆ ಒಂದು ಸಲ ವಿದುರನನ್ನು ಕರೆದಿದ್ದಾನೆ ವಿದುರ ಏನು ನಡೆಯಿತು ಇಷ್ಟೊತ್ತು ಜೂಜಾಟ ಆಯಿತು ಪಾಂಡವರೆಲ್ಲ ಅರಣ್ಯಕ್ಕೆ ಹೋದರು ಇನ್ನು ಮುಂದೆ ನನ್ನ ಮಕ್ಕಳ ಗತಿ ಏನಾಗಬಹುದು ಅಂತ ನಿನಗನಿಸ್ತದೆ ನೀನು ಜ್ಞಾನಿ ನಿಷ್ಪಕ್ಷಪಾತಿ ನಿನಗೆ ಪಾಂಡವರು ಕೌರವರು ಈ ಪ್ರಭೇದ ಇಲ್ಲ ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹ ವ್ಯಕ್ತಿ ಏನು ಮಾಡಿದರೆ ನನ್ನ ಮಕ್ಕಳಿಗೆ ಹಿತವಾದೀತು ಇದನ್ನು ನೀನು ಉಪದೇಶ ಮಾಡು ನೀನು ಹೇಳಿದಂತೆ ನಾನು ಮಾಡುತ್ತೇನೆ ಎಂಬುದಾಗಿ ವಿದುರನನ್ನು ಕರೆದು ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ ಸಾಮಾನ್ಯವಾಗಿ ವ್ಯಕ್ತಿಗೆ ತನಗೆ ಕಷ್ಟ ಬಂದಾಗ ಯಾರನ್ನಾದರೂ ಕರೆದು ಮಾತನಾಡಿಸುವಾಗ ಒಂದೇನು ಅಪೇಕ್ಷೆ ಇಟ್ಟುಕೊಂಡಿರುತ್ತಾರೆ ಅಂದರೆ ಪ್ರಾಯ ನನಗೇನು ಬೇಕಾಗತ್ತೋ ಅದನ್ನೇ ಇವರು ಹೇಳ್ತಾರೆ ಅಂತ ಎಷ್ಟು ಆಧಾರ ಎಷ್ಟು ಪ್ರೇಮ ಎಷ್ಟು ವಿಶ್ವಾಸ ಎಷ್ಟು ಗೌರವ ಏನೆಲ್ಲ ವೈಭವಗಳಿಂದ ಅವರನ್ನು ಬರಮಾಡಿಕೊಂಡು ಅವರಿಗೆ ಪ್ರಶ್ನೆಯನ್ನು ಕೇಳಿ ನಾನೇನು ಕೇಳ್ತೇನೋ ಅದನ್ನು ಇವರು ಹೂ ಅಂದ್ಬಿಡಬಹುದು ಅನ್ನೋ ದೃಷ್ಟಿಯಿಂದ ಇನ್ನೂ ಸ್ವಲ್ಪ ವಿಶೇಷವಾಗಿಯೇ ಆದರ ಉಪಚಾರಗಳನ್ನು ಮಾಡ್ತಾನೆ ಅಂದರೆ ನನ್ನ ಮನಸ್ಸಿನಲ್ಲಿ ಇದ್ದದ್ದಕ್ಕೇನೆ ನಾನು ಬಯಸದ್ದಕ್ಕೇನೆ ಇವರು ಅಸ್ತು ಅನ್ನಬೇಕು ಅನ್ನುವ ರೀತಿಯಲ್ಲಿ ಅಂದುಬಿಟ್ರೆ ಮುಗಿದೋಯ್ತು ಅವರಿಗೆ ಕೈ ಹಿಡಿಯುವವರೇ ಇಲ್ಲ ಇನ್ನಷ್ಟು ಮರ್ಯಾದೆ ಇನ್ನಷ್ಟು ದಕ್ಷಿಣೆ ಇನ್ನಷ್ಟು ವೈಭವ ಆದರೆ ನಿಷ್ಪಕ್ಷಪಾತಿಗಳಾದ ಧರ್ಮನಿಷ್ಠರಾದ ನ್ಯಾಯನಿಷ್ಠರಾದ ವ್ಯಕ್ತಿಗಳು ಇದ್ದದ್ದನ್ನು ಇದ್ದ ಹಾಗೆ ಸತ್ಯವಾಗಿ ಹೇಳಿದರೆ ಮಾತ್ರ ಸಹನೆಯಾಗೋದಿಲ್ಲ ಆ ಅವಸ್ಥೆಯಲ್ಲಿ ಧೃತರಾಷ್ಟ್ರ ಇದ್ದಾನೆ ನನ್ನ ಮಕ್ಕಳಿಗೆ ಯಾವುದು ಹಿತ ಪಾಂಡವರು ಬರಲೇಬಾರದು ನನ್ನ ಮಕ್ಕಳೇ ರಾಜರಾಗಬೇಕು ಇದೇ ರೀತಿಯಾಗಿ ದುರ್ಯೋಧನಾದಿಗಳು ಸುಖವಾಗಿ ರಾಜ್ಯದಲ್ಲಿ ಇರಬೇಕು ಯಾವ ರೀತಿಯ ತೊಂದರೆಯೂ ಪಾಂಡವರಿಂದ ನನ್ನ ಮಕ್ಕಳಿಗೆ ಆಗಬಾರದು ಹಾಗೇನಾದರೂ ವಿದುರು ಉಪದೇಶ ಮಾಡಬಹುದು ಅನ್ನುವ ದೃಷ್ಟಿಯಲ್ಲಿ ವಿದುರ ನನ್ನ ಕರೆದು ಕೇಳಿದ ತೇಚಾಪ್ಯಸ್ಮಾನ್ನೋದ್ದರೇಯುಸ್ಸಮೂಲಾನ್ನ ನಕಾಮಯೇ ತಾಂಶ್ಚ ವಿನಶ್ಯಮಾನ ಪಾಂಡವರು ಮಾತ್ರ ಅಲ್ಲ ಊರಿನೊಳಗಿದ್ದ ಯಾವ ಗಂಡು ಹೆಣ್ಣು ಹುಡುಗ ಮುದುಕ ಯಾರನ್ನು ನೋಡಿದರೂ ಕೂಡ ಎಲ್ಲರೂ ಪಾಂಡವರ ಬಗ್ಗೆ ಮಾತಾಡ್ತಾರೆ ಎಲ್ಲರಿಗೂ ಪಾಂಡವರ ಗುಣಗಳ ಬಗ್ಗೆ ಆಕರ್ಷಣೆ ಇದೆ ಇದು ನನ್ನ ಮನಸ್ಸಿನಲ್ಲಿ ಬಹಳ ಭಯವನ್ನು ಉಂಟು ಮಾಡ್ತಾ ಇದೆ ಎಲ್ಲಿ ನೋಡಿದರೂ ನನಗೆ ಈ ಸುದ್ದಿ ಬರ್ತದೆ ನನಗೆ ಕಣ್ಣಿಲ್ಲ ಆದರೆ ಎಲ್ಲರೂ ಬಂದವರು ಸುದ್ದಿ ಹೇಳುತ್ತಾರೆ ಊರಿನ ಪ್ರತಿಯೊಬ್ಬ ಜನರ ಮನಸ್ಸು ಕೂಡ ಪಾಂಡವರ ಸದ್ಗುಣಗಳಿಂದ ಆಕರ್ಷಿತವಾಗಿದೆ ಹಾಗಾದರೆ ಇವತ್ತಿಲ್ಲ ನಾಳೆ ನನ್ನ ಪ್ರಜೆಗಳೇ ನನ್ನನ್ನು ನನ್ನ ಮಕ್ಕಳನ್ನು ಎಲ್ಲರನ್ನೂ ಉದ್ವಸ್ತರನ್ನಾಗಿ ಮಾಡುವ ಸಾಧ್ಯತೆಯೂ ಇದೆ ಎಲ್ಲ ಪ್ರಜೆಗಳು ಒಟ್ಟಾಗಿ ನಮ್ಮ ಈ ರಾಜತ್ವವನ್ನೇ ಕಸಿದುಕೊಳ್ಳುವಂತಹ ಒಂದು ಸಂಶಯ ನನ್ನ ಮನಸ್ಸಿನಲ್ಲಿ ಇದೆ ಹಾಗಾಗದೇ ಇದ್ದ ಹಾಗೆ ಏನಾದರೂ ಒಂದು ಉಪಾಯವನ್ನು ಹೇಳು ಅಂತ ವಿದುರನಿಗೆ ಕೇಳ್ತಾ ಇದ್ದಾನೆ ಆಗ ವಿದುರ ಯಾವುದೇ ತರಹದ ಸಂಕೋಚ ಇಲ್ಲದೆ ಸ್ಪಷ್ಟವಾದ ನುಡಿಗಳಲ್ಲಿ ಹೇಳ್ತಾನೆ ವಿದ್ಯಾರ ತತ್ವಾದ್ ವಿದುರಹ ಜ್ಞಾನದಲ್ಲಿ ಅವನಿಗೆ ಆಸಕ್ತಿ ಯಾವುದೇ ತರಹದ ಭೋಗದಲ್ಲಿ ಅವನಿಗೆ ಆಸಕ್ತಿ ಇಲ್ಲ ಭೋಗದಲ್ಲಿ ಆಸಕ್ತಿ ಇದ್ದವರಿಗೆ ಭೋಗಕ್ಕೆ ತಮ್ಮ ವೈಭವಕ್ಕೆ ತಮ್ಮ ಆಡಂಬರಕ್ಕೆ ಅಡ್ಡಿ ಬರುವುದಾದರೆ ಯಾವುದೇ ತರಹದ ಸತ್ಯವನ್ನು ಹೇಳುವುದಕ್ಕೆ ಸ್ವಲ್ಪ ಹಿಂದೇಟು ಹಾಕುವ ಸಾಧ್ಯತೆ ಇದೆ ಆದರೆ ಇವನು ವಿದುರ ಇವನಿಗೆ ತತ್ವಜ್ಞಾನ ಬೇಕು ಭಗವಂತನ ಅನುಗ್ರಹವನ್ನು ಮಾತ್ರ ಬಯಸುವವ ಇನ್ಯಾವುದೇ ತರಹದ ಅಪೇಕ್ಷೆಗಳು ಇವನಿಗಿಲ್ಲ ತನ್ನ ಮಂತ್ರಿ ಪದವಿಯಲ್ಲಿ ಕೂಡಿಸಿದ್ದಾರೆ ತಾನೇನಾದರೂ ಹೆಚ್ಚು ಕಡಿಮೆ ಮಾತಾಡಿದರೆ ಪದವಿಯಿಂದ ಇವನನ್ನು ಕೆಳಗಿಳಿಸಿ ಓಡಿಸಬಹುದು ಓಡಿಸಲಿ ನನಗೆ ಪದವಿ ಬೇಡ ಪದವೀರಥ ಅಲ್ಲ ಅವನು ವಿದುರರ ವಿದ್ಯಾರಥ ವಿದ್ಯಾರಥತ್ವಾದ್ವಿದುರ ಪದವಿ ಬೇಡ ಹಣ ಬೇಡ ಕಾಸು ಬೇಡ ಯಾವುದೇ ತರಹದ ಅನ್ನ ವಸ್ತ್ರಗಳ ಸೌಕರ್ಯ ನನಗೆ ಬೇಡ ನಾನು ಅರಣ್ಯಕ್ಕೆ ಬೇಕು ಅಂದರೆ ಹೋಗ್ತೇನೆ ಎಲ್ಲಿ ಜ್ಞಾನಕ್ಕೆ ಶ್ರದ್ಧೆಗೆ ಧರ್ಮಕ್ಕೆ ಬೆಲೆ ಇದೆ ಅಲ್ಲಿ ನಾನಿರ್ತೇನೆ ಈ ನಿಷ್ಠೆ ಇದ್ದಂತಹ ವಿದುರನಿಗೆ ಯಾವ ತರಹದ ಭಯವೂ ಇಲ್ಲ ಜೀವನದಲ್ಲಿ ವ್ಯಕ್ತಿ ಹೇಗಿರಬೇಕು ಅನ್ನುವುದನ್ನು ಮಹಾಭಾರತ ತಿಳಿಸಿಕೊಡ್ತಾ ಇದೆ ಒಂದು ನಾವೇ ತಿಳಿದು ಅಧರ್ಮ ನಡೆದಾಗ ಇದು ಅಧರ್ಮ ಅಂತ ಸ್ಪಷ್ಟವಾಗಿ ಹೇಳುವಂತಹ ಧೈರ್ಯವನ್ನು ತಾಳಬೇಕು ಕೊನೆ ಪಕ್ಷ ಕೇಳಿದಾಗಾದರೂ ಗಟ್ಟಿಯಾಗಿ ಹೇಳುವಂತಹ ಎದೆಗಾರಿಕೆ ಇರಬೇಕು ವಿದುರ ಎರಡನ್ನೂ ಮಾಡಿ ತೋರಿಸಿದ್ದಾನೆ ವಸ್ತ್ರಾಪಹರಣ ಕಾಲದಲ್ಲಿ ಯಾರು ವಿದುರನನ್ನು ಕರೆದು ಕೇಳಿದ್ದಿಲ್ಲ ವಿದುರ ಎದ್ದು ನಿಂತು ಹೇಳುತ್ತಾನೆ ಇದು ಅಧರ್ಮ ಇದು ನಡೀತಾ ಇರುವುದು ಅನ್ಯಾಯ ಅಂತ ಹೇಳಿದ ಧೃತರಾಷ್ಟ್ರ ಕರೆದೇನು ಕೇಳಿದ್ದಿಲ್ಲ ವಿದುರನಿಗೆ ಮಾಡ್ತಾ ಇದ್ದದ್ದು ಅನ್ಯಾಯ ಅಂತ ಸ್ಪಷ್ಟವಾಗಿ ವಿದುರ ತಡೆದು ನಿಲ್ಲಿಸುವ ಪ್ರಯತ್ನವನ್ನು ಮಾಡಿದ ಈಗ ಧೃತರಾಷ್ಟ್ರ ಕರೆದು ಕೇಳಿದಾಗಲೂ ಇಷ್ಟು ಪ್ರೀತಿಯಿಂದ ಕರೆದು ಕೇಳುವಾಗ ಅವನನ್ನೇ ಬಯ್ಯುವುದು ಹೇಗೆ ಅಂತ ಸಂಕೋಚ ಮಾಡಿಕೊಳ್ಳದೆ ಅದೇ ಧೈರ್ಯದಿಂದ ಮತ್ತೆ ಅದೇ ಸತ್ಯವನ್ನೇ ಸ್ಪಷ್ಟವಾಗಿ ಹೇಳುತ್ತಾನೆ ಸತ್ಯ ಯಾವತ್ತಾದರೂ ಸತ್ಯವೇ ಧರ್ಮ ಸತ್ಯ ನ್ಯಾಯ ಇದು ಎಂದಿಗೂ ಬದಲಾಗುವುದಿಲ್ಲ ನೀನು ಯಾವತ್ತು ಕೇಳಿದರೂ ನಾನು ಅದನ್ನೇ ಹೇಳೋದು ಎಷ್ಟೋ ಜನ ನಿಜವಾಗಿ ಬಹಳ ಆಶ್ಚರ್ಯವಾಗುತ್ತೆ ನಮ್ಮ ಹತ್ತಿರ ಬಂದವರು ಅನೇಕ ಜನ ಬೇರೆ ಬೇರೆ ಕಷ್ಟಗಳನ್ನು ಕೇಳಿಕೊಳ್ತಾ ಇರುವಾಗ ಹೀಗೆ ಮಾಡಿ ದೇವರ ಸೇವೆ ಮಾಡಿ ವಿಷ್ಣುವಿನ ಉಪಾಸನೆ ಮಾಡಿ ವಿಷ್ಣು ಸಹಸ್ರನಾಮ ವಾಯುಸ್ಥಿತಿಗಳನ್ನು ಪಠನ ಮಾಡಿ ಅಲ್ಲ ಮೊನ್ನೆ ಬಂದಾಗ ಒಂದೇನೋ ಕೇಳಿದ್ವಿ ಆಗ ಇದನ್ನೇ ಹೇಳಿದಿರಿ ಈಗ ಮತ್ತೆ ಅದನ್ನೇ ಅಲ್ಲ ಅಂತಂತಾರೆ ಹಾಗಾದರೆ ಏನು ಹೇಳಬೇಕು ಅವರಿಗೆ ದೇವರು ಬೇರೆ ಆಗ್ತಾನ ಯಾವ ಸಮಸ್ಯೆಗಳಿದ್ದರೇನು ಎಲ್ಲ ಸಮಸ್ಯೆಗಳಿಗೂ ಮೂಲ ಒಂದೇ ನಮ್ಮ ಕರ್ಮಗಳು ಆ ಕರ್ಮಗಳಿಗೆ ಪ್ರೇರಕನಾದ ಸ್ವಾಮಿ ಒಬ್ಬನೇ ನಾರಾಯಣ ಮೋಚಕನೋ ಅವನೇ ಎಷ್ಟು ಕಷ್ಟಗಳಿದ್ದರೇನು ಔಷಧಿಗಳನ್ನು ಬದಲಾಯಿಸುವಂತೆ ದೇವರನ್ನು ಬದಲಾಯಿಸುವ ಹಾಗಿಲ್ಲ ಒಂದು ಶಕ್ತಿ ಇರುವ ವನಸ್ಪತಿ ಇನ್ನೊಂದು ಶಕ್ತಿಯನ್ನು ಪಡೆದಿಲ್ಲ ಆದರೆ ಭಗವಂತ ಸರ್ವಶಕ್ತ ಎಲ್ಲ ರೋಗಗಳನ್ನು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ಶಕ್ತಿ ಒಬ್ಬನೇ ಭಗವಂತನಿಗಿದ್ದಾಗ ಬದಲಾಯಿಸುವ ಅವಶ್ಯಕತೆ ಏನು ಬೇರೆ ಬೇರೆ ತರಹದ ಸಮಸ್ಯೆಗಳಿಗೆ ಬೇರೆ ಬೇರೆ ತರಹದ ಡಿಪಾರ್ಟ್ಮೆಂಟ್ಗಳು ಬೇರೆ ಬೇರೆ ಆಫೀಸರ್ಸ್ ಎಲ್ಲ ಇರ್ತಾರೆ ಆದರೆ ರಾಜ್ಯಕ್ಕೆ ಗವರ್ನರ್ ಮಾತ್ರ ಒಬ್ಬನೇ ಏನಿದ್ದರೂ ಅವನ ಹತ್ರ ಹೋಗಬಹುದು ಹಾಗೆ ನಾನಾ ತರಹದ ಸಮಸ್ಯೆಗಳಿಗೆ ನಾನಾ ದೇವತೆಗಳಿರಬಹುದು ನಾನಾ ಔಷಧಿಗಳಿರಬಹುದು ಆದರೆ ಎಲ್ಲ ಜಡ ಔಷಧಿಗಳಿಗೂ ಚೇತನರಾದ ದೇವತೆಗಳಿಗೂ ನಿಯಾಮಕನಾದ ಸ್ವಾಮಿ ನಾರಾಯಣ ಮಾತ್ರ ಒಬ್ಬನೇ ಒಬ್ಬ ಯಾವುದೇ ಸಮಸ್ಯೆ ಇರಲಿ ಯಾವುದೇ ಕಷ್ಟ ಇರಲಿ ನಮಗೇನೇ ಬೇಕಾಗಲಿ ಇಷ್ಟಾರ್ಥಗಳನ್ನು ಪಡೆಯುವುದಾಗಲಿ ಆ ಭಗವಂತನನ್ನೇ ಭಜಿಸಬೇಕು ಅದರಂತೆ ಧರ್ಮವೂ ಕೂಡ ಆ ಭಗವಂತನಿಂದ ಆಜ್ಞಪ್ತವಾದದ್ದು ಒಂದೇ ವಿಧವಾದದ್ದು ಅದರಲ್ಲಿ ಬದಲಾವಣೆ ಇಲ್ಲ ಅದೇ ಧೈರ್ಯದಿಂದ ವಿದುರ ಧರ್ಮವನ್ನು ಉಪದೇಶ ಮಾಡ್ತಾ ಇದ್ದಾನೆ ಏಷ ಧರ್ಮ ಪರಮೋ ಯತ್ಸ್ವೇನ ರಾಜ ತುಷ್ಯೇತ್ ನ ಪರಸ್ವೇಶು ಗೃದ್ಧೇತ್ ರಾಜ ನಿನ್ನದನ್ನು ನೀನು ಅಪೇಕ್ಷೆ ಪಡುವುದರಲ್ಲಿ ಯಾವ ತಪ್ಪೂ ಇಲ್ಲ ದುರ್ಯೋಧನಾದಿಗಳು ಸುಖವಾಗಿ ರಾಜ್ಯದಲ್ಲಿ ಇರಬೇಕು ಅಂತ ನೀನು ಅಪೇಕ್ಷೆ ಪಟ್ಟರೆ ನಾನು ಅದನ್ನು ನಿಷೇಧ ಮಾಡುವುದಿಲ್ಲ ಆದರೆ ಪಾಂಡವರಿಗೂ ಈ ರಾಜ್ಯದಲ್ಲಿ ಹಕ್ಕಿದೆ ಆ ಪಾಂಡವರಿಗೂ ಕೂಡ ರಾಜ್ಯದಲ್ಲಿ ನೀನು ಭಾಗವನ್ನು ಕೊಡಬೇಕು ಕೊಟ್ಟಿದ್ದಿ ಇಂದ್ರಪ್ರಸ್ಥದಲ್ಲಿ ಅವರಿಗೆ ರಾಜ್ಯವನ್ನು ಕಲ್ಪಿಸಿ ಕೊಟ್ಟಿದ್ದಿ ಸುಖವಾಗಿ ಇದ್ದರು ರಾಜಸೂಯಾಗವನ್ನು ಮಾಡಿದರು ಇಡೀ ಜಗತ್ತಿನ ಎಲ್ಲ ರಾಜರು ಬಂದು ಕಾಲಿಗೆ ಬೀಳುವಂತೆ ಮಾಡಿ ನಿನ್ನ ಕೀರ್ತಿಯನ್ನೇ ಬೆಳೆಸಿದರು ಅಂತಹ ಪಾಂಡವರಿಗೆ ನೀನು ಅನ್ಯಾಯ ಮಾಡತಕ್ಕದ್ದಲ್ಲ ಜೂಜಾಟ ಇದು ಧರ್ಮ ಅಲ್ಲ ಅಧರ್ಮದಿಂದ ನೀನು ಸೋಲಿಸಿದ್ದು ವಂಚನೆ ಮಾಡಿ ಮೋಸ ಮಾಡಿ ಸೋಲಿಸಿದ್ದು ಲೆಕ್ಕ ಅಲ್ಲ ಅವರ ಸ್ವತ್ತನ್ನು ಅವರಿಗೆ ಕೊಡು ನಿನ್ನ ಮಕ್ಕಳು ಬದುಕ್ತಾರೆ ಇಲ್ಲದೆ ಇದ್ರೆ ಸಾಯ್ತಾರೆ ಇನ್ನು ಹತ್ತು ಸಲ ನೀನು ಕರೆದು ಕೇಳಿದರೂ ನಾನು ಇದನ್ನೇ ಹೇಳೋದು ಇದರಲ್ಲಿ ಎರಡು ಮಾತಿಲ್ಲ ಅಂತ ವಿದುರ ಅತ್ಯಂತ ನಿಷ್ಠುರವಾಗಿ ಹೇಳುತ್ತಾನೆ ಸಾಕ್ಷಾತ್ ಅರ್ಜುನ ಭೀಮಸೇನ ದೇವರು ಇವರಿಬ್ಬರು ಯಾವ ಪಕ್ಷದಲ್ಲಿದ್ದಾರೆ ಆ ಪಕ್ಷದಲ್ಲಿ ಯಾವತ್ತಿಗಾದರೂ ವಿಜಯ ಇದೆ ಯಶಾಂ ಯೋಧ ಸವ್ಯಸಾಚಿ ಕೃತಾಸ್ತ್ರಃ ಧನುರ್ ಯೇಶಾಂ ಗಾಂಡಿವಂ ಲೋಕಸಾರಂ ಯಶಾಂ ಭೀಮೋ ಬಾಹುಬಲಿ ಬಾಹುಶಾಲಿ ಯೋದ್ಧ ತೇಷಾಂ ಲೋಕೆ ಕಿನ್ನು ನಪ್ರಾಪ್ಯಮಸ್ತಿ ಅಸ್ತಿ ಸಂಜಯ ಕೊನೆಗೆ ಭಗವದ್ಗೀತೆಯಲ್ಲಿ ಹೇಳುವ ಮಾತಿಗೆ ಇಲ್ಲಿ ವ್ಯಾಖ್ಯಾನವನ್ನು ನಾವು ಕಾಣಬಹುದು ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋಧನುರ್ಧರ ತತ್ರ ಶ್ರೀರ್ವಿಜಯೋಭೂತಿರ್ಧ್ವಾನೀತಿರ್ಮ ತಿರುಮ್ಮಮ ಎಲ್ಲಿ ಯಾವ ಪಕ್ಷದಲ್ಲಿ ಅರ್ಜುನ ಇದ್ದಾನೆ ಯಾವ ಪಕ್ಷದಲ್ಲಿ ಭೀಮಸೇನದೇವರಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ ಆ ಪಕ್ಷಕ್ಕೆ ವಿಜಯವಾಗತ್ತೆ ಅಂತ ಸಂಜಯ ಸ್ಪಷ್ಟವಾಗಿ ಭೀಮನ ಹೆಸರು ಹೇಳಲಿಲ್ಲ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ಇಬ್ಬರ ಹೆಸರನ್ನು ಮಾತ್ರ ಹೇಳಿದ್ದಾನೆ ಅರ್ಜುನ ಕೃಷ್ಣ ಆದರೆ ಭೀಮಸೇನ ದೇವರನ್ನು ಅಲ್ಲಿ ತಿಳಿಯಲೇಬೇಕು ವಿದುರ ಯುದ್ಧದ ಪ್ರಾರಂಭದಲ್ಲಿಯೇ ಯುದ್ಧವನ್ನು ಇನ್ನೂ ಮುಂದೆ ಇರುವಾಗಲೇ ಸೂಚನೆ ಮಾಡುವಾಗ ಹೇಳ್ತಾನೆ ಯಶಾಂ ಬಾಹುಶಾಲಿ ಚ ಯುದ್ಧ ಯಾವ ಪಕ್ಷದಲ್ಲಿ ಭೀಮಸೇನ ದೇವರಿದ್ದಾರೆ ಯಾವ ಪಕ್ಷದಲ್ಲಿ ಅರ್ಜುನ ಇದ್ದಾನೆ ಆ ಪಕ್ಷದಲ್ಲಿ ವಿಜಯವಾಗುವುದು ನಿಶ್ಚಿತ ಪಾರ್ಥ ಅನ್ನುವ ಶಬ್ದ ಅರ್ಜುನನ ಸ್ವತ್ತಲ್ಲ ಅದು ಕುಂತಿಯ ಮಕ್ಕಳೆಲ್ಲ ಪಾರ್ಥರು ಭೀಮಸೇನದೇವರು ಪಾರ್ಥರೇ ದೇವರು ಧನುರ್ಧರಣ ಮಾಡಿ ಯುದ್ಧವನ್ನು ಮಾಡಿದ್ದಾರೆ ಅಂತಹ ಭೀಮಸೇನದೇವರು ಪ್ರಣವಧನುಸ್ಸನ್ನು ಧಾರಣ ಮಾಡಿದ ವಾಯುದೇವರೂ ಹೌದು ಧನುಸ್ಸನ್ನು ಧಾರಣ ಮಾಡಿ ಬೇಕಾದಷ್ಟು ಬಾಣಗಳಿಂದ ಯುದ್ಧವನ್ನೂ ಮಾಡಿದ್ದೂ ಸತ್ಯ ಪಾರ್ಥರು ಧನುರ್ಧರರು ಭೀಮಸೇನದೇವರು ಅರ್ಜುನ ಇವರೂ ಕೂಡ ಭೀಮಸೇನ ದೇವರನ್ನು ಮುಖ್ಯವಾಗಿ ನಾವು ಅಲ್ಲಿ ಸ್ವೀಕಾರ ಮಾಡಲೇಬೇಕು ನಿಜವಾದ ಜಯವಾಗುವುದು ಯಾವಾಗ ಆಲೋಚನೆ ಮಾಡಿ ಪ್ರತಿಪಕ್ಷದಲ್ಲಿರುವ ಪ್ರಧಾನನಾದಂತಹ ವ್ಯಕ್ತಿ ನಾಯಕ ಶತ್ರು ಅವನ ನಾಶವಾದಾಗ ತಾನೇ ವಿಜಯ ಅಂತ ಅನ್ನೋದು ಕೇವಲ ಸೈನಿಕರು ಸತ್ತಾಗ ವಿಜಯ ಅಲ್ಲ ಸೇನಾಪತಿಗಳು ಮಂತ್ರಿಗಳು ಉರುಳಿದಾಗ ವಿಜಯವಾಗುವುದಿಲ್ಲ ಎಲ್ಲಿಯವರೆಗೆ ರಾಜ ಜೀವಂತವಾಗಿ ಇನ್ನೂ ಪರಾಕ್ರಮಿಯಾಗಿ ಯುದ್ಧ ಮಾಡುವುದಕ್ಕೆ ಸನ್ನದ್ಧನಾಗಿದ್ದಾನೆ ಅಲ್ಲಿಯವರೆಗೆ ವಿಜಯವನ್ನು ಗಳಿಸಿದಂತಲ್ಲ ಆ ವಿಜಯ ನಿಜವಾಗಿ ಸಿಕ್ಕಿದ್ದು ಯಾರಿಂದ ದುರ್ಯೋಧನನ ಪಾತವನ್ನು ಮಾಡಿ ವಿಜಯವನ್ನು ಸಾಧಿಸಿದ್ದು ಭೀಮಸೇನ ದೇವರೇ ಹೊರತು ಅರ್ಜುನ ಅಲ್ಲ ಹಾಗಾದರೆ ಸಂಜಯನ ಮಾತಿಗೆ ಯತ್ರ ಪಾರ್ಥೋಧನುರ್ಧರ ತತ್ರ ವಿಜಯೋ ವಿಜಯೋಭೂತಿ ಯಾವ ಪಕ್ಷದಲ್ಲಿ ಭೀಮಸೇನ ದೇವರಿದ್ದಾರೆ ಆ ಪಕ್ಷದಲ್ಲಿ ವಿಜಯ ಯಾವ ಪಕ್ಷದಲ್ಲಿ ಅರ್ಜುನ ಇದ್ದಾನೆ ಆ ಪಕ್ಷದಲ್ಲಿ ವಿಜಯ ದೇವೇಂದ್ರ ಅರ್ಜುನ ಏನು ಸಾಮಾನ್ಯ ಅಲ್ಲ ಆದರೆ ಭೀಮಸೇನ ದೇವರ ನಂತರದಲ್ಲಿ ಅರ್ಜುನನ ಸ್ಥಾನ ಇದು ಕೇವಲ ಈ ಯುದ್ಧದಲ್ಲಿ ಮಾತ್ರ ಅಲ್ಲ ನಮ್ಮ ನಿತ್ಯದ ಜೀವನದ ಯುದ್ಧದಲ್ಲಿಯೂ ಸರಿ ಯಾವ ಪಕ್ಷದಲ್ಲಿ ಭೀಮಾರ್ಜುನರಿದ್ದಾರೆ ಆ ಪಕ್ಷದಲ್ಲಿ ವಿಜಯ ಯಾರು ಭೀಮಾರ್ಜುನರು ಯಾರು ದುರ್ಯೋಧನ ದುಶ್ಯಾಸನ ಮೊದಲನೇ ದಿವಸವೇ ನೀವು ತಿಳಿದಂತೆ ಭೀಮಾರ್ಜುನರು ಬೇರೆ ಯಾರಲ್ಲ ಅರ್ಜುನ ನಾವು ಮಾಡುವ ಸತ್ಶ್ಶಾಸ್ತ್ರಗಳ ಶ್ರವಣ ಮನನ ನಿಧಿಧ್ಯಗಳು ಇವುಗಳೇ ಅರ್ಜುನ ಭಕ್ತಿರ್ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾಧೃತಿ ಸ್ಥಿತಿ ಜ್ಞಾನಭಕ್ತಿ ವೈರಾಗ್ಯಾದಿ ಸದ್ಗುಣಗಳೇ ಭೀಮಸೇನ ದೇವರು ಜ್ಞಾನಭಕ್ತಿ ವೈರಾಗ್ಯಗಳನ್ನು ಪಡೆದುಕೊಂಡು ಯಾವಾಗಲೂ ಶಾಸ್ತ್ರದ ಶ್ರವಣ ಚಿಂತನ ಮಂಥನ ಆಲೋಚನೆ ಇತಿಹಾಸ ಪುರಾಣಗಳಲ್ಲಿ ಹೇಳಿದಂತಹ ಆದರ್ಶಗಳನ್ನು ಜೀವನದಲ್ಲಿ ರೂಢಿಸಿಕೊಳ್ಳುವ ಅವಿರತವಾದ ಪ್ರಯತ್ನ ನಮ್ಮ ಜೀವನದಲ್ಲಿ ನಡೀತಾ ಇದೆ ಅಂದರೆ ನಮ್ಮ ಜೀವನದಲ್ಲಿ ಬರುವಂತಹ ನಾನಾ ವಿಧವಾದ ಸಮಸ್ಯೆಗಳು ನಾನಾ ತರಹದ ಶತ್ರುಗಳು ಅಹಂಕಾರ ಅಜ್ಞಾನ ತಪ್ಪು ತಿಳುವಳಿಕೆ ವಿಪರೀತ ಜ್ಞಾನ ಕ್ರೋಧ ಈರ್ಷೆ ಅಸೂಯೆ ಈ ಮೊದಲಾದ ನಾನಾ ವಿಧವಾದ ಶತ್ರುಗಳೆಂಬ ದುರ್ಯೋಧನ ದುಶ್ಯಾಸನ ಕರ್ಣ ಶಕುನಿ ಇವರೆಲ್ಲರನ್ನೂ ಕೂಡ ನಿರಂತರವಾದಂತಹ ಶಾಸ್ತ್ರಗಳ ಅಧ್ಯಯನ ಶ್ರವಣ ಮನನಗಳು ಅವುಗಳಿಂದ ನಮ್ಮಲ್ಲಿ ಭಕ್ತಿಜ್ಞಾನ ವೈರಾಗ್ಯಗಳೆಂಬ ಗುಣಗಳನ್ನು ಬೆಳೆಸಿಕೊಳ್ಳುವುದು ಈ ಮೂಲಕವಾಗಿ ಯಾವತ್ತಾದರೂ ಈ ಶತ್ರುಗಳನ್ನು ಸುಲಭವಾಗಿ ನಾವು ಗೆಲ್ಲಬಹುದು ಇದು ಆಧ್ಯಾತ್ಮಿಕವಾದ ಮಹಾಭಾರತದ ಸಂದೇಶ ವಿದುರನ ಆಂತರ್ಯ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅದನ್ನು ತಿಳಿಸ್ತಾರೆ ಹಿ ಭಾರತಂ ಪರಿಚಕ್ಷತೆ ಅದಕ್ಕಾಗಿ ನಾನು ನಿನಗೆ ಮೊದಲೇ ಹೇಳಿದ್ದೆ ಯಾವತ್ತು ಗೊತ್ತಾ ದುರ್ಯೋಧನನನ್ನು ತೊಟ್ಟಲಲ್ಲಿ ಹಾಕುವಾಗಲೇ ತೊಟ್ಟಲಿನಲ್ಲಿ ಹಾಕಬೇಡ ತಿಪ್ಪೆಯಲ್ಲಿ ಹಾಕು ಅಂತ ನಿನಗೆ ಹೇಳಿದ್ದೆ ಇವತ್ತಲ್ಲ ವಿದುರನ ನಿಷ್ಠುರತೆ ನೋಡಿ ಏನದು ಸಭಾ ಮಧ್ಯದಲ್ಲಿ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನ ಎದುರಿನಲ್ಲಿ ಸಭಾ ಮಧ್ಯದಲ್ಲಿ ಹೇಳ್ತಾನೆ ಈ ದುಷ್ಟ ದುರ್ಯೋಧನನನ್ನು ತೊಟ್ಟಲಲ್ಲಿ ತೂಗುವುದು ಬೇಡ ನಾಮಕರಣ ಮಾಡುವುದು ಬೇಡ ತಿಪ್ಪೆಯಲ್ಲಿ ಹಾಕು ಇವನಿಂದ ಇಡೀ ನಿನ್ನ ಕುಲಕ್ಕೆ ನಾಶವಾಗುತ್ತೆ ಅಂತ ನಾನು ಭವಿಷ್ಯ ಹೇಳಿದ್ದೋ ಇಲ್ವೋ ಯಾಕೆ ಕೇಳಲಿಲ್ಲ ಅವತ್ತು ಆ ಮಾತು ಪುತ್ರಂ ತ್ಯಜೇವಂ ಅಹಿತಂ ಕುಲಸ್ಯ ಹಿತಂ ಪರಂ ನ ತತ್ವಂ ಚಕರ್ಥ ಆಗಲೂ ನೀನು ಆ ಮಾತು ಕೇಳಲಿಲ್ಲ ಹೋಗಲಿ ಹಾಳಾಗಿ ಹೋಗಲಿ ಏನೋ ಬೆಳೆದ ಅಂತಂದರೆ ಇವತ್ತಾದರೂ ಕೊನೆಗೆ ಈ ಮಾತು ಕೇಳು ಕರಸು ಪಾಂಡವರನ್ನು ಅವರ ರಾಜ್ಯವನ್ನು ಅವರಿಗೆ ಕೊಡು ಇವರೂ ಸುಖವಾಗಿರಲಿ ಅವರೂ ಸುಖವಾಗಿರಲಿ ಇಷ್ಟಾದರೂ ಮಾಡು ಇಬ್ಬರೂ ಸೇರಿ ಬೇಕಂದರೆ ರಾಜ್ಯವನ್ನು ಮಾಡಲಿ ಆದರೆ ಪಾಂಡವರ ನ್ಯಾಯದಿಂದ ಗಳಿಸಿದ ರಾಜ್ಯವನ್ನು ಕಸಿದುಕೊಳ್ಳುವ ಅಧಿಕಾರ ನಿನಗಿಲ್ಲ ಪಾಂಡೋಪುತ್ರಂ ಪ್ರಕುರು ನೀನು ಅವನಿಗೆ ಮರ್ಯಾದೆಯಿಂದ ಕರೆದು ರಾಜ್ಯ ಕೊಟ್ಟರೆ ನಿನ್ನ ಮಕ್ಕಳು ರಾಜ್ಯದಲ್ಲಿ ಭಾಗವನ್ನು ಪಡೆದು ಇಬ್ಬರೂ ಸುಖವಾಗಿರಬಹುದು ಇಲ್ಲ ಅಂದರೆ ಹದಿಮೂರು ವರ್ಷ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದ ಪಾಂಡವರು ಯುದ್ಧವಾಡಿ ಮಕ್ಕಳನ್ನೆಲ್ಲ ಸರ್ವನಾಶ ಮಾಡಿ ತಾವು ರಾಜ್ಯವನ್ನು ಸ್ವೀಕಾರ ಮಾಡ್ತಾರೆ ನಿನ್ನ ಮಕ್ಕಳಿಗೆ ಸಿಗುವ ಭಾಗ್ಯವೂ ಸಿಗೋದಿಲ್ಲ ಅದನ್ನು ತಪ್ಪಿಸಿಕೊಳ್ಳಬೇಡ ಎಲ್ಲರ ಎದರಿನಲ್ಲಿ ಕ್ಷಮೆ ಕೇಳಲಿ ದುರ್ಯೋಧನ ದುಶಾಸನ ಪಾಂಡವರಿಗೆ ಶರಣ ಹೋಗಲಿ ರಾಜ್ಯವನ್ನು ಒಪ್ಪಿಸಲಿ ಇದನ್ನು ಬಿಟ್ಟು ಬೇರೆ ಉಪಾಯ ಇನ್ನೊಂದಿಲ್ಲ ಮತ್ತೆ ಮತ್ತೆ ನನ್ನನ್ನು ಕರೆದು ಕೇಳಬೇಡ ಯಾವತ್ತು ಕೇಳಿದರೂ ಇಷ್ಟೇ ಇಷ್ಟು ಸ್ಪಷ್ಟವಾಗಿ ಬಿದುರ ಹೇಳಿದಾಗ ಧೃತರಾಷ್ಟ್ರನಿಗೆ ಸಹನೆ ಮಾಡಲಿಕ್ಕೆ ಆಗಲಿಲ್ಲ ನೋಡಿ ನಾನು ಅದನ್ನು ಮೊದಲಿಗೆ ಹೇಳಿದ್ದೆ ಕರೆದು ಕೇಳಬೇಕು ಯಾಕೆ ಹಾಗಾದರೆ ನನಗೇನು ಬೇಕೋ ಅದನ್ನೇ ಅವರು ಹೇಳಬೇಕು ಅಂತಾದರೆ ನಿನಗೆ ಬೇಕಾದದ್ದನ್ನು ನೀನು ಮಾಡಿಬಿಟ್ರಾಯಿತಲ್ಲ ಕರೆದು ಕೇಳಿ ಅವಮಾನ ಮಾಡುವುದು ಯಾಕೆ ಏನಾದರೂ ನನಗೆ ಸಕ್ಕರೆ ತಿನ್ನಬೇಕು ಅಂತ ಇಚ್ಛೆ ಇದೆ ಬೇಕಾದಷ್ಟು ಶುಗರ್ ಇರಲಿ ಹೈ ಶುಗರ್ ಇದೆ ಆದರೆ ಸಕ್ಕರೆ ತಿನ್ನಲೇಬೇಕು ಬಿಡಲೇಬಾರದು ಅಂತ ನನ್ನ ಸಂಕಲ್ಪ ಎಂಥ ವೈದ್ಯರನ್ನು ಕರೀತಾನೆ ಅವರು ಬಂದರೆ ಪರವಾಗಿಲ್ಲ ಬಿಡು ತಿನ್ನು ಏನು ಅಡ್ಡಿ ಇಲ್ಲ ಅಂತ ಹೇಳಬಹುದು ಎಲ್ಲ ಥರ ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲ ಇದ್ದಾಗ ಹಾಗೆ ಹೇಳಿಬಿಟ್ರೆ ನಾನು ನಿಶ್ಚಿಂತವಾಗಿ ತಿನ್ನಬಹುದು ಅಂತನೋ ಧೈರ್ಯದಿಂದ ಕರೆದು ಕೇಳಿರ್ತಾನೆ ನೀನು ಒಂದು ಕಾಳು ಬಾಯಲ್ಲಿ ಹಾಕೊಂಡ್ರೆ ಸತ್ತು ಹೋಗ್ತಿದ್ದಿ ಅಂತ ಅವನು ಹೇಳಿಬಿಟ್ರೆ ಹೊಡೆದು ಓಡಿಸಿಬಿಡ್ತಾನಷ್ಟೆ ಹೌದು ಹೊಡೆದು ಓಡಿಸಿದರೆ ಏನು ಹೋಯಿತು ವೈದ್ಯರು ಹೋದರು ಆದರೆ ಜೊತೆಗೆ ನಿನ್ನ ಪ್ರಾಣವೂ ಹೋಗ್ತದೆ ತಿಂದರೆ ಅದಕ್ಕೆ ಯಾರು ಗತಿ ನನಗೆ ಹಿತ ಹೇಳಬಾರದು ಅಂತ ಯಾವುದು ಪ್ರಿಯವೋ ಅದನ್ನು ಮಾತ್ರ ಹೇಳಬೇಕು ಅಂತ ನಿನಗೆ ಅಪೇಕ್ಷೆ ಇದ್ದರೆ ನಿನಗೆ ಪ್ರಿಯವಾರದ್ದು ನಿನಗೇ ಗೊತ್ತಲ್ಲ ಇನ್ನೊಬ್ಬರನ್ನೇ ಯಾಕೆ ಕೇಳಬೇಕು ಇದರ ಹೇಳಿದ್ದು ಧೃತರಾಷ್ಟ್ರನಿಗೆ ಹಿಡಿಸಲಿಲ್ಲ ನನಗೆ ಅಪ್ರಿಯವಾರದ್ದನ್ನು ನೀನು ಹೇಳ್ತಾ ಇದ್ದಿ ಪಾಂಡವರ ಪಕ್ಷಪಾತವನ್ನು ಮಾಡ್ತಾ ಇದ್ದಿ ಬೇಕು ಅಂದರೆ ಹತ್ರ ಇರು ಬೇಡಾದರೆ ಹೋಗಿ ನಿನಗೆ ಎಲ್ಲಿ ಬೇಕೋ ಅಲ್ಲಿ ಹೋಗಿ ಯಥೇಚ್ಛಕಂ ಗಚ್ಚವ ಚಿಷ್ಟವಾತ್ವಂ ಎಂಬುದಾಗಿ ನಿಷ್ಠುರವಾಗಿ ಧೃತರಾಷ್ಟ್ರ ಮಾತನಾಡಿದ್ದೇ ತಡ ಎರಡನೇ ಮಾತಾಡಲಿಲ್ಲ ವಿಧಿಷ್ಟರ ಹೊರಟೇ ಬಿಟ್ಟ ನೇದಮಸ್ತಿ ಇತ್ಯ ವಿದುರೋ ಭಾಷಮಾಣಹ ನೇದಮಸ್ತಿ ಇನ್ನು ಮುಂದೆ ನಿನ್ನ ಕುಲ ನೇದಮಿತ್ಯಥ ವಿದುರೋ ಭಾಷಮಾಣಹ ಈ ಕುಲ ಇನ್ನು ಉಳಿಯೋದಿಲ್ಲ ನಾನು ಬರೆದು ಕೊಡ್ತೇನೆ ಅಂತ ಹೇಳಿದ್ದೆ ತಡ ಎರಡನೇ ಮಾತಾಡದೆ ಅಲ್ಲಿಂದ ಹೊರಟು ಹೋಗಿದ್ದೇನೆ ಆಗ ನೇರವಾಗಿ ಕಾಮ್ಯಕವನಕ್ಕೆ ಬಂದಿದ್ದಾನೆ ಕವನದಲ್ಲಿ ಪಾಂಡವರಿದ್ದಾರೆ ಏನು ಬಿದುರನಿಗೆ ಸಂತೋಷ ಇದ್ದಕ್ಕಿದ್ದಂತೆ ವಾತಾವರಣದಲ್ಲಿ ಪೂರ್ಣವಾದ ಬದಲಾವಣೆ ಇಲ್ಲಿ ಈ ದುರ್ಯೋಧನ ದುಶ್ಯಾಸನ ಶಕುನಿ ಕರಣ ಇವರೆಲ್ಲರ ಅಹಂಕಾರದ ಮಾತುಗಳೇನು ತಿರಸ್ಕಾರದ ಮಾತುಗಳು ಧರ್ಮದ ಅವಹೇಳನ ವೃದ್ಧರಿಗೆ ಜ್ಞಾನಿಗಳಿಗೆ ತಪಸ್ವಿಗಳಿಗೆ ತಿರಸ್ಕಾರ ಎಲ್ಲಿ ನೋಡಿದರಲ್ಲಿ ಸ್ವಾರ್ಥದ ವಾತಾವರಣ ಈ ಕಲುಷವಾದ ಕಲ್ಮಶವಾದ ವಾತಾವರಣದಲ್ಲಿ ಬಹಳ ಬೇಸತ್ತು ನೊಂದ ವಿದುರನಿಗೆ ಆ ಪಾಂಡವರು ಇದ್ದ ವಾತಾವರಣದಲ್ಲಿ ಪ್ರವೇಶ ಮಾಡ್ತಾ ಇದ್ದಂತೇನೆ ಪರಮಾನಂದವಾಗಿದೆ ಅನ್ವಾಸ್ಯಮಾನ ಮುನಿಭಿ ಸಾಂತ್ವ್ಯಮಾನಶ್ಚ ಭಾರತ ಇಲ್ಲಿ ಕೇವಲ ದುಷ್ಟರ ದುರ್ಜನರ ಒಂದು ಕೂಟ ಇದ್ದರೆ ಅಲ್ಲಿ ಕೇವಲ ಮುನಿಗಳು ಋಷಿಗಳು ಜ್ಞಾನಿಗಳು ತಪಸ್ವಿಗಳು ಸುತ್ತಮುತ್ತ ಕುಳಿತಿದ್ದಾರೆ ಜಪ ಮಾಡ್ತಾ ಇದ್ದಾರೆ ಕೆಲವರು ಅಗ್ನಿಹೋತ್ರವನ್ನು ಮಾಡ್ತಾ ಇದ್ದಾರೆ ಕೆಲವರು ಪಾಠವನ್ನು ಹೇಳ್ತಾ ಇದ್ದಾರೆ ಪ್ರವಚನ ಮಾಡ್ತಾ ಇದ್ದಾರೆ ದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ ಪಾಂಡವರಿಗೆ ಶೀಘ್ರದಲ್ಲಿ ರಾಜ್ಯ ಪ್ರಾಪ್ತಿಯಾಗಿ ಧರ್ಮದ ಸಂಸ್ಥಾಪನೆಯಾಗಿ ಭೂಭಾರ ಹರಣ ಆಗಲಿ ಎನ್ನುವುದಕ್ಕೋಸ್ಕರ ವಿಶೇಷವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಪಾಂಡವರಿಗೆ ವ್ಯಾವಹಾರಿಕವಾಗಿ ಸಮಾಧಾನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸಮಾಧಾನ ಬೇಕಾಗಿಲ್ಲ ಸಮಾಧಾನ ಮಾಡ್ತಾ ಇದ್ದಾರೆ ವ್ಯವಹಾರದ ದೃಷ್ಟಿಯಲ್ಲಿ ನೀವು ಚಿಂತೆ ಮಾಡಬೇಡಿ ನಿಮಗೆ ರಾಜ್ಯದ ಪ್ರಾಪ್ತಿಯಾಗೋದು ನಿಮ್ಮಿಂದ ಧರ್ಮದ ರಕ್ಷಣೆ ಆಗತ್ತೆ ಈ ತರಹದ ಋಷಿಗಳ ಮುನಿಗಳ ಜ್ಞಾನಮಯವಾದ ತಪೋಮಯವಾದ ಯೋಗಮಯವಾದ ಅಧ್ಯಾತ್ಮಮಯವಾದ ಪ್ರಾರ್ಥನೆ ಯಜ್ಞ ಯಾಗ ಪಾಠ ಪ್ರವಚನಗಳಿಂದ ರಮ್ಯವಾದಂತಹ ಆ ವಾತಾವರಣದಲ್ಲಿ ಮಧ್ಯದಲ್ಲಿ ವಿರಾಜಮಾನನಾದ ಯುಧಿಷ್ಠಿರನನ್ನು ನೋಡ್ತಾ ಇದ್ದಾನೆ ವಿದುರ ಆದರೆ ಯುಧಿಷ್ಠಿರನಿಗೆ ಆತಂಕ ಯಾಕೆ ಮತ್ತೆ ಕಳಿಸಿದ ವಿದುರನನ್ನು ಧೃತರಾಷ್ಟ್ರ ಏನಾದರೂ ಪುನಃ ಜೂಜಾಟಕ್ಕೆ ಕರೆಸಿದ್ದಾನೋ ಏನೋ ಇನ್ನೇನು ಉಳಿದಿದೆ ಅಂತ ನಮ್ಮ ಜೊತೆಗೆ ಅವನು ಆಟ ಆಡಬೇಕು ರಾಜ್ಯ ಕಳಿಸಿದುಕೊಂಡ ಸಂಪತ್ತೆಲ್ಲ ಹೋಯಿತು ಏನೇನೂ ಉಳಿದಿಲ್ಲ ಅವು ಮೈ ಮೇಲೆ ಉಡೋದಕ್ಕೆ ಬಟ್ಟೆಯೂ ಇಲ್ಲ ನಾರು ಬಟ್ಟೆಯನ್ನು ಹುಟ್ಟು ಬಂದಿದ್ದೇವೆ ರೇಷ್ಮೆಯ ಬಟ್ಟೆಯೂ ಇಲ್ಲ ಮೈ ಮೇಲೆ ಆಭರಣಗಳಿಲ್ಲ ಆದರೆ ಇದ್ದದ್ದು ಆಯುಧಗಳು ಮಾತ್ರ ಇವೆ ಗಾಂಡೀವ ಗದ ಧನುರ್ಬಾಣಗಳು ನಮ್ಮ ನಮ್ಮ ಆಯುಧಗಳನ್ನು ಮಾತ್ರ ತೆಗೆದುಕೊಂಡು ಬಂದಿದ್ದೇವೆ ಇನ್ನೇನು ಆಯುಧಗಳನ್ನೂ ಪಣಕ್ಕೆ ಇಡಬೇಕು ಅಂತಂತಾನೆಯೇ ಹಾಗಾದರೆ ನಾವು ಮುಂದೆ ಯುದ್ಧವನ್ನು ಮಾಡಿ ರಾಜ್ಯವನ್ನು ಸಂಪಾದನೆ ಮಾಡುವ ಬಗೆಯಾದರೂ ಹೇಗೆ ಇಷ್ಟೆಲ್ಲ ದೂರದ ಆಲೋಚನೆಯನ್ನು ಮಾಡಿದ್ದಾನೆ ಪಾಂಡವರು ಯುಧಿಷ್ಠಿರ ಎಲ್ಲರೂ ಕೂಡ ಮನಸ್ಸಿನಲ್ಲಿ ಏನೋ ಒಂದು ಕ್ಷಣ ಆಲೋಚನೆ ಮಿಂಚಿ ಹೋದರೂ ಆ ಆಲೋಚನೆಯಿಂದ ಹಿಂದೆ ಮುಂದೆ ನೋಡದೆ ಎದ್ದು ನಿಂತು ಸ್ವಾಗತ ಮಾಡಿ ಎಲ್ಲ ತರಹದ ಆಧಾರ ಉಪಚಾರಗಳನ್ನು ಮಾಡಿ ನಮಸ್ಕಾರ ಮಾಡಿ ಆ ವಿದುರನನ್ನು ಕೂಡಿಸಿದ್ದಾರೆ ಎಲ್ಲ ರೀತಿಯ ಸತ್ಕಾರವನ್ನು ಮಾಡಿ ಅವನನ್ನು ಕೂಡಿಸಿ ಆಮೇಲೆ ಬಂದ ಕಾರಣವನ್ನು ಕೇಳಿ ತಿಳಿದಿದ್ದಾರೆ ನಡೆದ ಕಥೆಯನ್ನೆಲ್ಲ ವಿದುರ ಹೇಳಿದ್ದಾನೆ ಆಗ ಸಮಾಧಾನವಾಗಿದೆ ಹಾಗಾದರೆ ವಿದುರನಂತಹ ಶುದ್ಧ ನಿಷ್ಕಪಟ ನಿಷ್ಕಲ್ಮಷ ಮನಸ್ಸಿನ ಧಾರ್ಮಿಕನಾದ ಒಬ್ಬ ಅಪ್ಪಟ ಬಂಗಾರದಂತ ಇರುವ ವ್ಯಕ್ತಿಗೂ ನಮ್ಮ ಸದ್ಗುಣಗಳು ನಮ್ಮ ವ್ಯಕ್ತಿತ್ವ ಇವುಗಳು ಹಿಡಿಸಿವೆ ಇವುಗಳ ಬಗ್ಗೆ ಅವನಿಗೆ ಪೂರ್ಣವಾದಂತಹ ಪಕ್ಷಪಾತ ಇದೆ ಅಂತಂದ ಮೇಲೆ ನಾವು ನಡೆದ ದಾರಿ ಇದು ಅತ್ಯಂತ ಶುದ್ಧವಾದದ್ದು ಎಂಬುದಾಗಿ ಬಹಳ ಸಂತೋಷಪಟ್ಟಿದ್ದಾನೆ ಏನೋ ನಾನು ತಿಳಿದಿದ್ದೆ ಮತ್ತೆ ಜೂಜಾಟಕ್ಕೆ ಕರೆಯುವುದಕ್ಕೆ ಬಂದಿದ್ದಾರೋ ಏನೋ ಅಂತ ಆದರೆ ಹಾಗಲ್ಲ ಅವರಲ್ಲಿರುವ ದೋಷಗಳನ್ನು ಕಂಡು ನಮ್ಮಲ್ಲಿರುವ ಗುಣಗಳನ್ನು ಕಂಡು ಬಂದಿದ್ದಾನೆ ಅಂತ ಬಹಳ ಸಂತೋಷವಾಗಿದೆ ಇದೇ ಬಹಳ ಮಹತ್ವದ ಮಾತು ಇನ್ನೇನು ಬೇಕಾಗಿಲ್ಲ ವಿದುರ ನಕುಲ ಸಹದೇವರ ದೃಷ್ಟಿಯಲ್ಲಿ ದೊಡ್ಡವ ಯುಧಿಷ್ಠರನಿಗೆ ಸಮಾನ ಅರ್ಜುನ ಭೀಮಸೇನ ದೇವರಿಗಿಂತಲೂ ಚಿಕ್ಕವ ಇರಲಿ ಆದರೆ ಸಾಮಾನ್ಯವಾಗಿ ನಾವು ಮಾಡಿದಂತಹ ಕರ್ಮಗಳಿಗೆ ನಾವು ತೆಗೆದುಕೊಂಡ ನಿರ್ಣಯಕ್ಕೆ ಇಂತಹ ಒಬ್ಬ ಶುದ್ಧ ಧಾರ್ಮಿಕರಾದ ಜ್ಞಾನನಿಷ್ಠರಾದ ವ್ಯಕ್ತಿಗಳು ಸಮ್ಮತಿಸಿದರೆ ಆಗ ನಮಗೊಂದು ಧೈರ್ಯ ನಾವು ನಡೆದದ್ದು ರಾಜಮಾರ್ಗ ಅಂತ ಇದು ನಮ್ಮ ಜೀವನದಲ್ಲಿ ನಾವು ಬಯಸಬೇಕು ನಾವು ಮಾಡಿದಂತಹ ಕರ್ಮಗಳಿಗೆ ನಾವು ಮಾಡಿದಂತಹ ಯಾವುದೇ ತರಹದ ಆಲೋಚನೆಗಳಿಗೆ ತೆಗೆದುಕೊಂಡ ನಿರ್ಣಯಗಳಿಗೆ ಏನೂ ತಿಳಿಯದ ಅರಿಯದ ಮುಗ್ಧರಾದ ಅವಿದಗ್ಧರಾದ ಅಪ್ರಬುದ್ಧರಾದ ಜನರು ಅದಕ್ಕೆ ಮೆಚ್ಚಿ ಚಪ್ಪಾಳೆಯನ್ನು ತಟ್ಟಿದರೆ ನಾನು ಮಾಡಿದ್ದು ಬಹಳ ಶ್ರೇಷ್ಠ ನಾನು ಹೀಗೆ ನಡೆಯೋದು ಅಂತ ನಾವು ತಿಳಿಯಬಾರದು ಒಬ್ಬರೇ ಇರಬಹುದು ಇಬ್ಬರೇ ಇರಬಹುದು ಆದರೆ ಜ್ಞಾನನಿಷ್ಠರಾದವರು ನ್ಯಾಯನಿಷ್ಠರಾದವರು ಧರ್ಮನಿಷ್ಠರಾದವರು ಭಗವದ್ಭಕ್ತರು ಯಾವಾಗ ನಾವು ಮಾಡಿದ್ದನ್ನು ಸಮ್ಮತಿಸ್ತಾರೆ ಆಗ ಮಾತ್ರ ನಾವು ನಡೆದ ಮಾರ್ಗ ಇದು ಸರಿಯಾದದ್ದು ಎಂಬ ನಿರ್ಣಯಕ್ಕೆ ನಾವು ಬರಬೇಕು ಅಂಥವರ ಅನುಮತಿ ಅಂಥವರ ಸಮ್ಮತಿ ಅಂಥವರ ಅನುಮೋದನೆ ಇದು ಜೀವನದಲ್ಲಿ ನಮಗೊಂದು ಧೈರ್ಯವನ್ನು ತರುತ್ತೆ ಅಂತನ್ನುವ ಮಾತನ್ನು ಈ ವಿದುರನ ಸಮಾಗಮದ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಈ ಕಡೆಗೆ ವಿದುರನನ್ನು ಕಳಿಸಿದ ಧೃತರಾಷ್ಟ್ರ ಎರಡನೇ ಕ್ಷಣಕ್ಕೆ ಮೂರ್ಛೆ ಹೋಗಿ ಬಿದ್ದಿದ್ದಾನೆ ವಿದುರನನ್ನೇನೋ ಬೈದು ಕಳಿಸಿದ ಆದರೆ ಅವನಿಗೆ ಆಲೋಚನೆ ಬಂತು ಯಾಕೆ ನಾನು ಹೀಗೆ ಬೈದೆ ಮಿದುರನಿಗೆ ನಹಿತೇನ ಮಮ ಭ್ರಾತ್ರ ಸುಸೂಕ್ಷ್ಮಿ ಕಿಂಚನ ವ್ಯಲೀಕಂ ಕೃತಪೂರ್ವಮ್ಮೆ ಪ್ರಾಜ್ಞೇನ ಅಮಿತಬುಧಿನ ಸವ್ಯಲೀಕಂ ಕಥಂ ಪ್ರಾಪ್ತಃ ಮತ್ತ ಪರಮ ಬುದ್ಧಿಮಾನ್ ಇಷ್ಟು ದಿನ ನಾವು ಕೂಡ ಇದ್ದೇವೆ ಒಂದು ದಿನ ನನಗೆ ಯಾವುದೇ ತರಹದ ಕೆಟ್ಟು ಮಾತು ಆಡಿಲ್ಲ ಯಾವತ್ತಿಗೂ ನನಗೆ ಅಹಿತವಾದದ್ದನ್ನು ಅವನು ಬೋಧನೆ ಮಾಡಿಲ್ಲ ಯಾವತ್ತಾದರೂ ನನಗೆ ಹಿತವಾದದ್ದನ್ನೇ ಹೇಳುತ್ತಾ ಬಂದವನು ವಿದುರ ಹೀಗಿರುವಾಗ ಅವನಿಗೆ ಅಪ್ರಿಯವಾದ ರೀತಿಯಲ್ಲಿ ಬೈದು ನಿಷ್ಠುರವಾಗಿ ಮಾತನಾಡಿ ನಾನು ಯಾಕೆ ಕಳಿಸಿದೆ ಪಶ್ಚಾತ್ತಾಪ ಆಗಿದೆ ಸತರಾಷ್ಟ್ರನಿಗೆ ಬಹಳ ನಾನು ಹೀಗೆ ಮಾತಾಡಬಾರ್ದಾಗಿತ್ತು ಅವನು ಹೇಳಿದ್ದನ್ನು ಕೇಳುವ ಸ್ಥಿತಿಯಲ್ಲಿ ನಾನಿಲ್ಲ ಮಕ್ಕಳ ಮೇಲಿನ ಸ್ನೇಹದಿಂದ ಪಾಶದಲ್ಲಿ ಬದ್ಧರಾದವರಂತೆ ಮನಸ್ಸಿದ್ದರೂ ನಾನು ಮುಂದೆ ನಡೆಯುವಂತಿಲ್ಲ ನನಗೆ ಮುಂದೆ ನಡೆಯಬೇಕು ಓಡಬೇಕು ಅಂತ ಇಚ್ಛೆ ಇದೆ ಕಟ್ಟಿ ಹಾಕಿದಾಗ ಓಡಲಿಕ್ಕಾಗುವುದಿಲ್ಲ ಹಾಗೆ ಪುತ್ರ ಸ್ನೇಹದಿಂದ ನನ್ನನ್ನು ನಾನು ಕಟ್ಟಿಕೊಂಡಿದ್ದೇನೆ ಹೀಗಾಗಿ ನನಗೆ ವಿದುರ ಹೇಳಿದ ಮಾರ್ಗದಲ್ಲಿ ಓಡುವುದು ಸಾಧ್ಯ ಇಲ್ಲ ಆದರೆ ಅವನು ಹೇಳಿದ್ದಂತೂ ತಪ್ಪು ಹೇಳಿಲ್ಲ ಅವನದೇನು ತಪ್ಪು ನಾನು ಯಾಕೆ ಬೈಬೇಕಾಗಿತ್ತು ಅಂತ ಆಮೇಲೆ ಇವನು ಧೃತರಾಷ್ಟ್ರನಲ್ಲಿ ಒಳ್ಳೆಯ ಜೀವ ಇದೆ ಕಲಿಯ ಆವೇಶ ಆಗಿದ್ದರೂ ಕೂಡ ಸ್ವಭಾವತಃ ಒಳ್ಳೆ ಜೀವ ಹೀಗಾಗಿ ಸದಾಲೋಚನೆ ಬಂದಿದೆ ನಾನು ಹೀಗೆ ಮಾಡಬಾರದಾಗಿತ್ತು ಅಂತ ಮತ್ತೆ ಸಂಜಯನನ್ನು ಕೊಟ್ಟು ಧೃತರಾಷ್ಟ್ರ ವಿದುರನನ್ನು ತಿರುಗಿ ಕರೆಸಿಕೊಂಡಿದ್ದಾನೆ ವಿದುರ ಒಂದು ಸಲ ಹೋಗುವ ಮೇಲೆ ನಾನೇನು ತಿರುಗಿ ಬರೋದಿಲ್ಲ ಮುಖ ನೋಡೋದಿಲ್ಲ ಅಂತ ಸಿಟ್ಟು ಮಾಡಿ ಬರದೇ ಇರಲಿಲ್ಲ ಓಡಿ ಬರ್ತಾ ಇದ್ದಾನೆ ಏನೋ ತತ್ಕಾಲದಲ್ಲಿ ಕ್ರೋಧದಿಂದ ಒಂದೆರಡು ಮಾತನ್ನು ಅಣ್ಣ ಹೆಚ್ಚು ಆಡಿರಬಹುದು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಬೇಡ ಅಂತ ಸಹನೆ ಮಾಡಿಕೊಂಡು ಧೃತರಾಷ್ಟ್ರನ ಹತ್ತಿರ ಬಿದುರ ಮತ್ತೆ ಬಂದಿದ್ದಾನೆ ಧೃತರಾಷ್ಟ್ರನಿಗೆ ಬಹಳ ಸಂತೋಷ ಆಗಿದೆ ಧೃತರಾಷ್ಟ್ರನಿಗೆ ಮಾತ್ರ ಸಂತೋಷ ಆಗಿದೆ ದುರ್ಯೋಧನ ದುಶ್ಯಾಸನ ಶಕುನಿ ಎಲ್ಲರೂ ಕೂಡ ಮತ್ತೆ ಭಯಗ್ರಸ್ತರಾಗಿದ್ದಾರೆ ಅವರೆಲ್ಲರಿಗೂ ಸಿಂಹಸ್ವಪ್ರಾಯ ಈ ತರಹದ ವ್ಯಕ್ತಿತ್ವ ಇರಬೇಕು ಎಲ್ಲರೂ ದುಷ್ಟರು ಇಂತಹ ಒಬ್ಬೊಬ್ಬರೂ ದುಷ್ಟತ್ವದಲ್ಲಿ ದೋಷಗಳಲ್ಲಿ ಕ್ರೌರ್ಯದಲ್ಲಿ ಅಪರಾಧ ಮಾಡುವುದರೊಳಗೆ ಹೆಸರು ಗಳಿಸಿದ ವ್ಯಕ್ತಿಗಳು ಇಷ್ಟಾದರೂ ಕೂಡ ಯಾರ ಯಾರ ಮರ್ಯಾದೆಯನ್ನು ನೋಡದೆ ಸಭಾ ಮಧ್ಯದಲ್ಲಿ ಕುಲವಧುವಿನ ಮಾನವನ್ನು ತೆಗೆಯಬೇಕಾದರೂ ಅವರಿಗೆ ಹಿಂದೆ ಮುಂದೆ ನೋಡುವ ಪ್ರಜ್ಞೆ ಇರಲಿಲ್ಲ ಅಂದರೆ ಇದಕ್ಕೂ ಹೆಚ್ಚಿಗೆ ಇನ್ನೇನು ಮಾಡಬೇಕವರು ಇಂತಹ ಮಹಾ ಅಪರಾಧಿಗಳು ವಿವೇಕ ಕಳೆದುಕೊಂಡವರು ಯಾವ ತರಹದ ಕ್ರೌರ್ಯವನ್ನು ಮಾಡುವುದಕ್ಕೂ ಹಿಂದೆ ಮುಂದೆ ನೋಡದೆ ಅರಗಿನ ಮನೆಯಲ್ಲಿ ಸುಡುವುದಕ್ಕೂ ವಿಷ ಕುಡಿಸಿ ಸಾಯುವುದಕ್ಕೂ ನೀರಿನಲ್ಲಿ ಮುಳುಗಿಸುವುದಕ್ಕೂ ಹಾಗೂ ಕಚ್ಚಿಸಿ ಕೊಲ್ಲುವುದಕ್ಕೂ ಆಲೋಚನೆ ಮಾಡಿದಂತಹ ಈ ಎಲ್ಲ ದುರ್ಜನರಿಗೂ ಕೂಡ ವಿದುರಾ ಅಂತ ಮೂರಕ್ಷರ ಕೇಳಿದ ಕ್ಷಣಕ್ಕೆ ನಡುಗ್ತಾ ಇತ್ತು ಮೈಯೆಲ್ಲ ಯಾಕೆ ಅಂದರೆ ಏನು ಮಾಡಬೇಕು ಅವನನ್ನು ಅಂತ ಹಣ ಕೊಟ್ಟು ಅವನನ್ನು ವಶ ಮಾಡಿಕೊಳ್ಳೋಣ ಅಂದರೆ ಹಣ ಬೇಡ ಅಂತ ಅಧಿಕಾರದ ದಾಹ ಇದ್ದರೆ ಅಧಿಕಾರವನ್ನು ಕೊಟ್ಟು ಸಂತೋಷಪಡಿಸಬಹುದು ಅದರ ಅಪೇಕ್ಷೆಯೂ ಅವನಿಗಿಲ್ಲ ಇದ್ದರೆ ಇರಲಿ ಹೋದರೆ ಹೋಗಲಿ ಅಂತಾನೆ ಅಧಿಕಾರ ಬೇಕಿಲ್ಲ ಹಣ ಬೇಕಿಲ್ಲ ಏನೇನು ಬೇಡ ಧರ್ಮ ಒಂದೇ ಬೇಕು ಅಂತಾನೆ ಇಂಥವನಿಗೆ ಧರ್ಮ ಬೇಡೇ ಬೇಡ ಅನ್ನುವ ನಾವು ಏನು ಮಾಡಿ ಮನಸ್ಸು ಒಲಿಸುವುದಕ್ಕೆ ಸಾಧ್ಯ ಇದೆ ಹಾಗಾದರೆ ಅಂತಹ ನಿಸ್ಪೃಹನಾದ ಒಬ್ಬ ನ್ಯಾಯನಿಷ್ಠರನಾದ ಧಾರ್ಮಿಕನಾದ ವ್ಯಕ್ತಿ ಮಧ್ಯದಲ್ಲಿ ಇದ್ದ ಅಂದರೆ ಯಾವ ರೀತಿ ಉಳಿದವರಿಗೆ ಅವನು ಸಿಂಹಸ್ವಪ್ನನಾಗ್ತಾನೆ ಅಂತನ್ನುವುದಕ್ಕೆ ವಿದುರನೇ ಸಾಕ್ಷಿ ಆ ತರಹದ ವ್ಯಕ್ತಿತ್ವ ನಮ್ಮ ನಮ್ಮ ಯೋಗ್ಯತೆಗನುಗುಣವಾಗಿ ನಮ್ಮ ಜೀವನದಲ್ಲಿ ನಮಗೆ ಬರಬೇಕು ಸುಮ್ಮನೆ ಇನ್ನೊಬ್ಬರ ಮನಸ್ಸು ನೋಯಿಸಬೇಕು ಅನ್ನುವುದಕ್ಕೋಸ್ಕರ ಧರ್ಮವನ್ನು ನ್ಯಾಯವನ್ನು ನೀತಿಯನ್ನು ನಾವೇ ಬಿಡ್ತಾ ಹೋಗುವುದಲ್ಲ ನಮ್ಮ ಧರ್ಮ ನಮ್ಮ ನ್ಯಾಯವನ್ನು ನಾವು ಗಟ್ಟಿಯಾಗಿ ಇಟ್ಟುಕೊಂಡಿದ್ರೆ ಇವತ್ತಿಲ್ಲ ನಾಳೆಯಾದರೂ ವಿಜಯ ನಮಗೆ ಸಿಗುವುದು ನಿಶ್ಚಿತ ಯಾವತ್ತಾದರೂ ಆ ಎಲ್ಲ ವಿರೋಧವನ್ನು ಮಾಡುವಂತಹ ದುರ್ಜನರು ಅವರು ಪರಾಜಿತರಾಗಿ ನಮ್ಮ ಮಾರ್ಗಕ್ಕೆ ಕಂಟಕರಾಗದೆ ನಾವು ರಾಜಮಾರ್ಗದಲ್ಲಿ ನಡೆಯುವುದಕ್ಕೆ ಸಾಧ್ಯವಾಗತ್ತೆ ಅವರು ಯೋಗ್ಯರಾಗಿದ್ದರೆ ಅವರೂ ಸನ್ಮಾರ್ಗಕ್ಕೆ ಬರುತ್ತಾರೆ ಇಲ್ಲ ಅಂದರೆ ನಾವು ಅವರನ್ನು ಗೆದ್ದು ಸನ್ಮಾರ್ಗದಲ್ಲಿ ನಡೆಯಬಹುದು ಈ ಒಂದು ಧೈರ್ಯವನ್ನು ವಿದುರ ತನ್ನ ಜೀವನದ ಆದರ್ಶದ ಮೂಲಕ ಎಲ್ಲ ಸಜ್ಜನರ ಮನಸ್ಸಿನಲ್ಲಿ ತುಂಬುತ್ತಾ ಇದ್ದಾನೆ ಸರಿ ವಿದುರ ಬಂದಾಗ ಇವರೆಲ್ಲ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಏನು ಮಾಡಬೇಕಾಗಾದರೆ ನಾನಂತೂ ಬದುಕುವುದಕ್ಕೆ ಸಾಧ್ಯ ಇಲ್ಲ ಅಂತ ದುರ್ಯೋಧನ ಹೇಳ್ತಾನೆ ವಿಷ ತೆಗೆದುಕೊಳ್ತೇನೆ ಇಲ್ಲ ಪಾಷದಿಂದ ಕಟ್ಟುಕೊಂಡು ಸಾಯ್ತೇನೆ ಯಾವುದೇ ರೀತಿಯಿಂದ ನಾನು ಪ್ರಾಣವನ್ನು ಬಿಡಲು ಸಿದ್ಧ ಈ ಪಾಂಡವರು ಮತ್ತೆ ಬಂದು ಇಲ್ಲಿ ರಾಜ್ಯವನ್ನು ಆಳುವುದಕ್ಕೆ ಇವನು ಬೋಧಿಸ್ತಾನೆ ಧೃತರಾಷ್ಟ್ರ ಅದನ್ನು ಕೇಳ್ತಾನೆ ಅದನ್ನು ಕೇಳಿದರೆ ನಾನಂತೂ ಬದುಕುವುದು ಸಾಧ್ಯ ಇಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಪರಾಕ್ರಮದಿಂದ ಸೋಲಿಸುವುದಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೇನೆ ಜೂಜಾಟದಿಂದ ಸೋಲಿಸಿ ಕಳಿಸಿದ್ದು ಇನ್ನು ಅವರನ್ನು ಇಲ್ಲಿ ಕರೆದು ತಂದರೆ ನಾವು ಬದುಕುವುದು ಸಾಧ್ಯ ಇಲ್ಲ ಅಂತಾನೆ ಆಗ ಶಕುನಿ ಹೇಳ್ತಾನೆ ಮಾತನ್ನು ಅಂದರೆ ಅಂತಹ ದುರ್ಜನರಿಗೂ ಕೂಡ ಪಾಂಡವರ ಬಗ್ಗೆ ವಿಶ್ವಾಸ ಎಷ್ಟಿದೆ ಅಥವಾ ಸಜ್ಜನರಲ್ಲಿರುವ ಸದ್ಗುಣಗಳ ದುರುಪಯೋಗವನ್ನು ಹೇಗೆ ಮಾಡಿಕೊಳ್ತಾರೆ ನೋಡಿ ಸತ್ಯವಾಕ್ಯ ಸ್ಥಿತ ಸರ್ವೇ ಪಾಂಡವಾಭರತರ್ಷಭ ಭರತರ್ಷಭ ಶಕುನಿ ಅಂತಾನೆ ಅವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮುಗಿಸೋ ತನಕ ನಮ್ಮ ಊರಿನ ಕಡೆಗೆ ದಿಕ್ಕು ಮಾಡಿಯೂ ಮಲಗೋದಿಲ್ಲ ನೀನು ಯಾಕೆ ಚಿಂತೆ ಮಾಡ್ತೀಯ ಸತ್ಯವಾಕ್ಯ ಸ್ಥಿತ ಸರ್ವೇ ಪಾಂಡವಾ ಭರತರ್ಷಭ ಸುಳ್ಳು ಅದು ನಮಗೆ ನಿಮಗೆ ಬಿಟ್ಟದ್ದು ಪಾಂಡವರಿಗೆ ಸುಳ್ಳು ಅನ್ನೋದೇ ಗೊತ್ತಿಲ್ಲ ಅವರಿಗೆ ಯಾವಾಗಲೂ ಸತ್ಯ ಮಾತನಾಡಿ ಗೊತ್ತು ಯಾವಾಗಲೂ ಸ ಮಾಡಿದ ಕರಾರಿಗೆ ಹಿಂದೆ ಬರೋದಿಲ್ಲ ಅದು ಆಡಿದ ಮಾತಿಗೆ ತಪ್ಪೋದಿಲ್ಲ ಅಂದಮೇಲೆ ಯಾಕೆ ಭಯ ನಿನಗೆ ನಿಶ್ಚಿಂತವಾಗಿ ಮಲಕುವ ಎಂಥ ಪ್ರಸಂಗ ಬಂದರೂ ಕೂಡ ಅವರು ಸುಳ್ಳು ಮಾತನಾಡೋದಿಲ್ಲ ಅವರು ತಿರುಗಿ ಬರೋದಿಲ್ಲ ನೀನು ನಿಶ್ಚಿಂತವಾಗಿರು ವಿದುರ ಬರಲಿ ಬೇಕಾದ್ದು ಉಪದೇಶ ಮಾಡಲಿ ಧೃತರಾಷ್ಟ್ರನೇ ಹೋಗಿ ವೈಭವದಿಂದ ಕರೆದುಕೊಂಡು ಬರ್ತೇನೆ ಅಂತ ಎಲ್ಲ ಚತುರಂಗಿಣಿ ಸೇನೆಯನ್ನು ತೆಗೆದುಕೊಂಡು ಹೋಗಿ ನಿಂತರೂ ಅವರೇನು ತಿರುಗಿ ಬರೋದಿಲ್ಲ ಯಾಕೆ ಕಾಳಜಿ ಮಾಡ್ತೀಯ ಇಷ್ಟೋ ಮೀರಿ ಅವರು ಬಂದರೆ ನೋಡೋಣ ಮತ್ತೆ ಜೂಜಾಟಕ್ಕೆ ಕರೆಯೋಣ ಮತ್ತೆ ಅವರನ್ನು ತಿರುಗಿ ಕಳಿಸೋಣ ನೀನೇನು ಚಿಂತೆ ಮಾಡಬೇಡ ಅಂತ ತಮ್ಮ ದುರ್ಬುದ್ಧಿಯನ್ನೆಲ್ಲ ತಿಳಿಸಿದ್ದಾರೆ ಕರ್ಣ ಹೇಳ್ತಾನೆ ಆ ಮಾತನ್ನು ಪುನರ್ಜ್ಯೂತೇನ ತಾಂಜಯ ಮತ್ತೆ ಬಂದರೆ ಬರಲಿ ಬಂದರೆ ಮತ್ತೆ ಜೂಜಾಟ ಆಡು ಕರ್ಣ ಎಂದೆಂದಿಗೂ ಮೋಸದ ಷಡ್ಯಂತ್ರಗಳ ಮಾತನ್ನು ಜೂಜಾಟ ಆಡಿ ವಂಚನೆ ಮಾಡಿ ಮೋಸ ಮಾಡಿ ಅನ್ನುವ ಮಾತುಗಳನ್ನೆಲ್ಲ ಶಕುನಿ ಹೇಳಬಹುದೇ ಹೊರತು ಕರ್ಣನಂತಹ ಮಹಾಪರಾಕ್ರಮಿ ಎಂದೆಂದೂ ಹೇಳೋದಿಲ್ಲ ಏನಿದ್ದರೂ ಪರಾಕ್ರಮದಿಂದ ಮಾತ್ರ ಗೆಲ್ಲುವ ವೀರ್ಯದ ಪರಾಕ್ರಮದ ಶೌರ್ಯದ ಮಾತುಗಳನ್ನು ಮಾತ್ರ ಆಡುತ್ತಾನೆ ಎಂದು ಕೆಲವರು ಭಾವಿಸಿದ್ದಾರೆ ಕರ್ಣನೇ ಹೇಳುವ ಮಾತು ಅವನ ಮಹಾದೇವತೆ ಸೂರ್ಯ ಆದರೆ ಸಹಸ್ರವರ್ಮ ಎಂಬ ಹಸುರನ ಆವೇಶ ಅವನು ಹೇಳುತ್ತಾನೆ ಪುನರ್ಧ್ಯತೇನ ತಾಂಜಯ ಮತ್ತೆ ಜೂಜಾಟ ಆಡು ಮತ್ತೆ ತಿರುಗಿ ಕಳಿಸವರನ್ನು ಇಷ್ಟು ಹೇಳಿದಾಗ ಅವನಿಗೆ ಇನ್ನೂ ಸಮಾಧಾನ ಆಗಿಲ್ಲ ತೃಪ್ತಿಯಾಗಿಲ್ಲ ದುರ್ಯೋಧನನಿಗೆ ಆಗ ಕರ್ಣ ಎದ್ದು ಹೇಳುತ್ತಾನೆ ನಮ್ಮ ರಾಜನಿಗೆ ಯುವರಾಜನಿಗೆ ಯಾಕೋ ಸಂತೋಷ ಇಲ್ಲ ನಾವೆಲ್ಲ ಅವನ ಅನ್ನ ತಿಂದು ಬದುಕಿ ಅವನಿಗೆ ಸಂತೋಷ ಆಗುವ ಹಾಗೆ ಮಾಡಬೇಕಾದದ್ದು ನಮ್ಮ ಧರ್ಮ ಹಾಗಾದರೆ ದುರ್ಯೋಧನನ ಮನಸ್ಸಿನಲ್ಲಿದ್ದದ್ದು ಪಾಂಡವರು ಬದುಕಿದರೆ ತಾನೇ ಮತ್ತೆ ತಿರುಗಿ ಬರುವ ಆಶೆ ವಿದುರ ಹೇಳೋದು ಧೃತರಾಷ್ಟ್ರ ಕೇಳೋದು ಎಲ್ಲ ಯಾವಾಗ ಪಾಂಡವರು ಬದುಕಿದರೆ ಅವರು ಅರಣ್ಯದಲ್ಲಿದ್ದಾಗಲೇ ಇನ್ನೂ ರಾಜ್ಯವನ್ನು ಕಳೆದುಕೊಂಡ ಜೂಜಾಟದಲ್ಲಿ ಸೋತ ದ್ರೌಪದಿಯ ವಸ್ತ್ರಾಪಹರಣದ ಅವಮಾನದ ಕಲಂಕ ಆ ದುಃಖ ಇನ್ನೂ ಅವರಲ್ಲಿ ಅಳಿಸಿ ಹೋಗಿಲ್ಲ ಇನ್ನೂ ಹಸಿಯಾಗಿದೆ ಇದೇ ದುಃಖದಲ್ಲಿದ್ದಾಗ ಇನ್ನೂ ಅವರಿಗೆ ಯಾವ ಶಸ್ತ್ರಾಸ್ತ್ರಗಳು ಯಾವ ತರಹದ ಸೈನ್ಯ ಯಾವ ರಾಜರುಗಳ ಸಹಾಯ ಏನಿಲ್ಲ ಅನಾಥರಾಗಿ ಅರಣ್ಯದೊಳಗೆ ದುಃಖದೊಳಗೆ ತಲೆ ತಗ್ಗಿಸಿಕೊಂಡು ಅವರು ಒದ್ದಾಡ್ತಾ ಇರುವಾಗ ಯುದ್ಧವಾಡಿ ಅವರನ್ನು ಸಂಹಾರ ಮಾಡುವುದಕ್ಕೆ ಬಹಳ ಒಳ್ಳೆಯ ಅವಕಾಶ ಮಹಾಪರಾಕ್ರಮಿಯಾದ ಕರ್ಣ ಆಡುವ ಮಾತಿದು ಅವರು ಶಸ್ತ್ರಾಸ್ತ್ರಗಳಿಂದ ಬರಲಿ ಎಷ್ಟು ಬೇಕೋ ಅಷ್ಟು ಸೈನ್ಯವನ್ನು ಬೇಕು ಅಂದ್ರೆ ತೆಗೆದುಕೊಂಡು ಬರಲಿ ನಾವು ಯುದ್ಧ ಆಡಿ ಅವರನ್ನು ಸೋಲಿಸೋಣ ಅನ್ನುವ ಮಾತು ಕರಣನಿಂದ ಬರಲಿಲ್ಲ ಯಾರೂ ಸಹಾಯ ಇಲ್ಲದೇ ಇದ್ದಾಗ ದುಃಖದಲ್ಲಿದ್ದಾಗ ಶಸ್ತ್ರಾಸ್ತ್ರಗಳನ್ನೆಲ್ಲ ಮರೆತು ಕೇವಲ ಅವರು ಧ್ಯಾನತತ್ಪರರಾಗಿ ಕುಳಿತಾಗ ನಾವು ಹೋಗಿ ಅವರನ್ನು ಸಂಹಾರ ಮಾಡೋಣ ಅಂತಂತಾನೆ ಯಾವದೇವ ಪರಿಜ್ಯೂನಾ ಯಾವಚ್ಛೋಗ ಪರಾಯಣಾ ಯಾವನ್ಮಿತ್ರವಿಹೀನಾಶ್ಚ ಮಾಚಿರಂ ಈ ರೀತಿ ಇವರೆಲ್ಲ ಹುಚ್ಚಾಪಟ್ಟೆ ಮಾತನಾಡ್ತಾ ಇರುವಾಗ ಸರ್ವಜ್ಞರಾದ ವೇದವ್ಯಾಸ ದೇವರು ಯುದ್ಧಕ್ಕಿದ್ದಂತೆ ಅಲ್ಲಿ ಪ್ರಾದುರ್ಭೂತರಾಗಿದ್ದಾರೆ ಪ್ರಾದುರ್ಭೂತರಾಗಿ ಹೇಳ್ತಾರೆ ದಿವ್ಯ ಚಕ್ಷುಸ್ಸಿನಿಂದ ಇವರೆಲ್ಲರ ಆಲೋಚನೆಯನ್ನು ಸರ್ವದಾ ವೇದವ್ಯಾಸ ವೇದವ್ಯಾಸದೇವರು ಧೃತರಾಷ್ಟ್ರ ಇವರೇನಾದರೂ ಪಾಂಡವರನ್ನು ಕೊಲ್ಲುವುದಕ್ಕೆ ಹೋದರೆ ಒಬ್ಬರೂ ಉಳಿಯೋದಿಲ್ಲ ಎಲ್ಲರೂ ಸತ್ತು ಹೋಗ್ತಾರೆ ನೋಡು ಎಚ್ಚರ ಇರಲಿ ಅಂತ ವೇದವ್ಯಾಸ ದೇವರಿಗೆ ಇದನ್ನು ಹೇಳೋ ಅವಶ್ಯಕತೆ ಇರಲಿಲ್ಲ ಅವ್ರಿಗೇನು ದುರ್ಯೋಧನಾದಿಗಳ ಮೇಲೆ ಪ್ರೀತಿ ಇರಲಿಲ್ಲ ಹೋಗಿ ಸತ್ರೆ ಸಾಯಲಿ ಅಂತ ಬಿಡಬಹುದಾಗಿತ್ತು ಆದರೆ ಈಗ ಹೋಗಿ ಸತ್ರೆ ಈ ನಾಲ್ಕಾರು ಜನ ಮಾತ್ರ ಸಾಯ್ತಾರೆ ಇವರು ಎಲ್ಲ ತಮ್ಮ ಹನ್ನೊಂದು ಅಕ್ಷೋಹಿಣಿ ಸೈನ್ಯವನ್ನು ಸೇರಿಸಿ ಎಲ್ಲರನ್ನೂ ಕಟ್ಟಿಕೊಂಡು ಯುದ್ಧ ಮಾಡಿ ಆ ಉಳಿದವರೆಲ್ಲರ ಜೊತೆಗೆ ಇವರು ಸಾಯಬೇಕು ಭೂಭಾರ ಹರಣ ಆಗಬೇಕು ಅನ್ನುವುದು ದೇವರ ಸಂಕಲ್ಪ ಈಗಲೇ ಸಾಯುವುದು ಬೇಡ ಅಂತ ಅದಕ್ಕಾಗಿ ಧೃತರಾಷ್ಟ್ರನಿಗೆ ಹೇಳಿದರು ಇವರೇನು ಅಲ್ಲಿ ಹೋದರೆ ಬದುಕುವುದು ಸಾಧ್ಯ ಇಲ್ಲ ತಡೆಯಬೇಕು ಇವರನ್ನು ತಮ್ಮ ಬಾಹುಬಲದಿಂದ ಭೀಮಾರ್ಜುನರು ಇಬ್ಬರೇ ಸಾಕು ಇವರೆಲ್ಲರನ್ನು ಸಂಹಾರ ಮಾಡುವುದಕ್ಕಾಗಿ ಧೃತರಾಷ್ಟ್ರ ಮಕ್ಕಳ ಮೇಲಿನ ಸ್ನೇಹದಿಂದ ವೇದವ್ಯಾಸ ದೇವರು ಬಂದು ಹೇಳಿದಾಗಲೂ ಮಾತನ್ನು ಕೇಳಲಿಲ್ಲ ಎಷ್ಟೋ ಜನ ಹೇಳ್ತಿರ್ತಾರೆ ಇಷ್ಟೆಲ್ಲ ಕಷ್ಟಪಡ್ತೀರಲ್ಲ ನೀವೆಷ್ಟು ಉಪನ್ಯಾಸ ಮಾಡ್ತೀರಿ ನಮಗೆಷ್ಟು ವ್ರತ ನಿಯಮಗಳನ್ನು ಮಾಡುವುದಕ್ಕೆ ಹೇಳ್ತೀರಿ ಏನು ಕಷ್ಟ ಇದೆಲ್ಲ ಬಹಳ ಶ್ರಮ ದೇವರು ಯಾಕೆ ಹೀಗೆ ನಮ್ಮನ್ನು ಕಷ್ಟಪಡಿಸ್ತಾನೆ ತಾನೇ ಪ್ರತ್ಯಕ್ಷನಾಗಿ ದೇವರು ನಮ್ಮ ಕಣ್ಣು ಮುಂದೆ ಇದ್ದುಬಿಟ್ಟಿದ್ರೆ ಈ ಯಾವ ಸಮಸ್ಯೆನೇ ಇರುತ್ತಿರಲಿಲ್ಲ ಈಗ ನಮಗೆ ದೇವರು ಕಾಣಿಸೋದಿಲ್ಲ ಅಂತ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ಹೀಗೆ ನಾನಾ ರೀತಿಯ ತಪ್ ತಪ್ಪಿಸಿಕೊಳ್ಳುವ ದಾರಿಗಳು ಅನೇಕ ದೇವರ ಪ್ರತ್ಯಕ್ಷವಾಗಿ ಬಂದು ಬಿಟ್ಟಿದ್ದರೆ ನಾವು ವ್ಯವಸ್ಥಿತವಾಗಿ ಎಲ್ಲ ಕರ್ಮಗಳನ್ನು ಮಾಡ್ತಾ ಇದ್ವಿ ಈ ಕಣ್ಣಿಗೆ ಕಾಣೋದಿಲ್ಲ ನಮಗೆ ನಂಬಿಕೆ ಇಲ್ಲ ವಿಶ್ವಾಸ ಇಲ್ಲ ಕಣ್ಣಿಗೆ ಕಂಡವರ ಹಣೆ ಬರಹ ಏನು ನೋಡಿ ಪ್ರತ್ಯಕ್ಷವಾಗಿ ವೇದವ್ಯಾಸ ದೇವರು ಬಂದು ಹೇಳ್ತಾ ಇದ್ದಾರೆ ಧೃತರಾಷ್ಟ್ರನಿಗೆ ಧೃತರಾಷ್ಟ್ರ ಅಂತಾನೆ ನನ್ನ ಮಕ್ಕಳ ಮೇಲಿನ ಮೋಹದಿಂದ ಸ್ನೇಹದಿಂದ ನಾನು ಬದ್ಧನಾಗಿದ್ದೇನೆ ನಿಮ್ಮ ಮಾತುಗಳನ್ನು ಕೇಳುವ ಸ್ಥಿತಿಯಲ್ಲಿ ನಾನಿಲ್ಲ ನಿಮಗೇನಾದರೂ ಉಪದೇಶ ಮಾಡಬೇಕು ಅಂತ ಇದ್ದರೆ ದುರ್ಯೋಧನನಿಗೆ ಉಪದೇಶ ಮಾಡಿ ಅವನಿಗೆ ಸದ್ಬುದ್ಧಿ ಬರುವಂತೆ ಮಾಡಿ ದುರ್ಯೋಧನ ನಿಮ್ಮ ಮಾತನ್ನು ಕೇಳಿದರೆ ನನ್ನದೇನು ಅಭ್ಯಂತರ ಇಲ್ಲ ನಾನು ದುರ್ಯೋಧನ ಹೇಳಿದಂತೆ ಕೇಳುವ ನೀವು ಹೇಳಿದಂತೆ ದುರ್ಯೋಧನ ಕೇಳೋದಾದರೆ ಆಗ ನಾವು ದುರ್ಯೋಧನನ ಮಾತನ್ನು ಒಪ್ತೇನೆ ಅಂತ ಯುಧಿಷ್ಠಿರ ಧೃತರಾಷ್ಟ್ರ ತಪ್ಪಿಸಿಕೊಂಡಿದ್ದಾನೆ ದೇವರು ನಾನು ದುರ್ಯೋಧನನಿಗೆ ಹೇಳೋದಿಲ್ಲ ಅಂತಾರೆ ಮೈತ್ರೇಯರು ಬಂದು ನಿನಗೆ ಹೇಳ್ತಾರೆ ಇದೇ ಮಾತನ್ನು ಆಗಲೂ ದುರ್ಯೋಧನ ಕೇಳದೇ ಇದ್ದರೆ ಮೈತ್ರೇಯರು ಶಾಪವನ್ನು ಕೊಟ್ಟು ಹೋಗ್ತಾರೆ ಅಂತ ಭವಿಷ್ಯವನ್ನು ಹೇಳಿ ದೇವರು ಅದೃಶ್ಯರಾಗ್ತಾರೆ ಮೈತ್ರೇಯರು ಬರ್ತಾರೆ ಬಂದು ಧೃತರಾಷ್ಟ್ರನಿಗೆ ಇದೇ ಉಪದೇಶವನ್ನು ಮಾಡುತ್ತಾರೆ ದುರ್ಯೋಧನನನ್ನೂ ಕೂಡಿಸಿಕೊಂಡು ಹೇಳ್ತಾರೆ ದುರ್ಯೋಧನ ಇವರ ಕಡೆಗೆ ಮುಖಾನೇ ಎತ್ತಿ ನೋಡೋದಿಲ್ಲ ಮಾತುಗಳನ್ನು ಪಾಲಿಸುವುದಿರಲಿ ಕಿವಿಯಿಂದ ಕೇಳಲಿಕ್ಕೂ ತಯಾರಾಗೋದಿಲ್ಲ ಎಲ್ಲಿಯೋ ನೋಡ್ತಾ ನೆಲವನ್ನು ಕೆದರ್ತಾ ನಿಂತಾಗ ಬಹಳ ಕೋಪ ಬರ್ತದೆ ತಿಳಿದುಕೊಳ್ಳಿ ಉಪದೇಶವನ್ನು ನಾವು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳಬೇಕು ಪುರಾಣ ಶ್ರವಣಗಳನ್ನು ಮಾಡುವುದಕ್ಕೆ ಸ್ಕಂದ ಪುರಾಣದಲ್ಲಿ ಎಷ್ಟು ನಿಯಮಗಳನ್ನು ಹೇಳಿದ್ದಾರೆ ಶ್ರದ್ಧೆಯಿಂದ ಕೇಳಬೇಕು ಭಕ್ತಿಯಿಂದ ಕೇಳಬೇಕು ವಿಶ್ವಾಸದಿಂದ ನಮಗೆ ಎಷ್ಟು ಅದರಲ್ಲಿ ಪರಿಪಾಲನೆ ಮಾಡುವುದಕ್ಕೆ ಸಾಧ್ಯವಾಗತ್ತೆ ಆಗೋದಿಲ್ಲ ಮುಂದಿನ ವಿಷಯ ಕೇಳುವುದನ್ನಾದರೂ ಶ್ರದ್ಧೆಯಿಂದ ವಿಶ್ವಾಸದಿಂದ ಕೇಳಬೇಕು ವಿದ್ಯುಕ್ತವಾದ ರೀತಿಯಲ್ಲಿ ಶುದ್ಧನಾಗಿ ಶುಚಿರ್ಭೂತನಾಗಿ ಪುರಾಣಗಳ ಶ್ರವಣವನ್ನು ಮಾಡಬೇಕು ಅನಾಸ್ಥೆಯಿಂದ ಮಾಡಿದರೆ ಏನಾಗತ್ತೆ ಇದೇನು ದೊಡ್ಡ ಪುರಾಣ ಅಲ್ಲ ದೊಡ್ಡ ಇತಿಹಾಸವನ್ನು ಹೇಳ್ತಾ ಇಲ್ಲ ಒಂದೇ ಒಂದು ಉಪದೇಶದ ಮಾತನ್ನು ಹಿತದ ನುಡಿಯನ್ನು ಮೈತ್ರೇಯರು ಋಷಿಗಳು ಹೇಳ್ತಾ ಇದ್ದಾರೆ ಆ ಮಾತನ್ನು ಇವನು ಶ್ರದ್ಧೆಯಿಂದ ಕೇಳದೇ ಇದ್ದದ್ದಕ್ಕೆ ಮೈತ್ರೇಯರು ಶಾಪ ಕೊಡ್ತಾರೆ ಭೀಮಸೇನ ದೇವರ ಗದೆಯಿಂದ ನಿನ್ನ ತೊಡೆಯನ್ನು ಒಡೆದು ನಿಮ್ಮೆಲ್ಲ ಕೌರವರನ್ನು ನಾಶ ಮಾಡಿ ನಿರ್ನಾಮ ಮಾಡಿ ಹದಿನಾಲ್ಕನೆಯ ವರ್ಷಕ್ಕೆ ಅವರು ಬಂದು ಇಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ನಿನ್ನದೇನೂ ಉಳಿಯೋದಿಲ್ಲ ಅಂತ ಶಾಪ ಕೊಟ್ಟು ಹೊರಡ್ತಾರೆ ಒಬ್ಬ ಋಷಿಗಳು ತಮ್ಮ ಮಾತಿಗೆ ಬೆಲೆ ಕೊಡದೇ ಇದ್ದದ್ದಕ್ಕೆ ಈ ರೀತಿ ಶಾಪವನ್ನು ನೀಡಿದ್ದಾದರೆ ಸಾಕ್ಷಾತ್ ಸರ್ವೋತ್ತಮನಾದ ಶ್ರೀಹರಿಯ ನಾರಾಯಣನ ಆದೇಶದಂತೆ ಇರುವ ಇತಿಹಾಸ ಪುರಾಣಗಳ ವಚನಗಳನ್ನು ವೇದಗಳನ್ನು ನಾವು ಶ್ರದ್ಧೆಯಿಂದ ಕೇಳದೇ ಇದ್ದರೆ ಶಾಸ್ತ್ರಗಳ ಪ್ರವಚನ ಪಾಠ ಪಾರಾಯಣಗಳು ನಡೆದಾಗ ನಾವು ಅದನ್ನು ಆಲಿಸದೆ ತಿರಸ್ಕಾರ ಮಾಡಿದರೆ ದೇವರು ನಮಗೆ ಶಿಕ್ಷೆ ಕೊಡದೇ ಇರ್ತಾನೆಯೇ ಆಲೋಚನೆ ಮಾಡಿ ಶಾಸ್ತ್ರಗಳ ಬಗ್ಗೆ ಎಂದೆಂದಿಗೂ ತಿರಸ್ಕಾರವನ್ನು ಮಾಡಬಾರದು ಶ್ರದ್ಧೆಯನ್ನು ಇಟ್ಟುಕೊಳ್ಳಬೇಕು ಅನ್ನುವ ಒಂದು ಸಾರ್ವಕಾಲಿಕ ಸಂದೇಶವನ್ನು ಮೈತ್ರೇಯರು ಈ ಮೂಲಕವಾಗಿ ನಮಗೆ ತಿಳಿಸ್ತಾ ಇದ್ದಾರೆ ಯತ್ರ ಭೀಮೋ ಗದಾಘಾತೈಹಿ ತವೋರುಂ ಬಲಿ ಬಲೀ ಮಹಾಯುದ್ಧವಾಗತ್ತೆ ಎಲ್ಲರೂ ಸಾಯ್ತಾರೆ ನಿನ್ನ ತೊಡೆಯನ್ನು ಕೂಡ ಒಡೆದು ಭೀಮಸೇನ ದೇವರು ಆ ಯುದ್ಧದಲ್ಲಿ ನಿನ್ನನ್ನು ಸಂಹಾರ ಮಾಡುತ್ತಾರೆ ಎಂಬುದಾಗಿ ಮೈತ್ರೇಯರು ದುರ್ಯೋಧನನಿಗೆ ತಿಳಿಸಿಕೊಟ್ಟಿದ್ದಾರೆ ಜೊತೆಗೆ ಹೇಳುತ್ತಾರೆ ಕಿರ್ಮೀರ ಜರಾಸಂಧ ಬಕಾಸುರ ಹಿಡಿಂಬಾಸುರ ಇಂಥವರನ್ನೆಲ್ಲ ಅತ್ಯಂತ ಅನಾಯಾಸವಾಗಿ ಸಂಹಾರ ಮಾಡಿದಂತಹ ಆ ಭೀಮಸೇನ ದೇವರ ಬಲದ ಮುಂದೆ ನಿನ್ನ ಬಲ ಏನು ನೋಡಿ ಮತ್ತೆ ವಿದುರ ಏನು ಹೇಳಿದ ಮೈತ್ರೇಯರು ಏನು ಹೇಳ್ತಾ ಇದ್ದಾರೆ ಎರಡನ್ನೂ ಗಮನಿಸಿ ವಿದುರನು ದೇವರ ಬಗ್ಗೆ ಹೇಳಿದ ಅರ್ಜುನರ ಬಗ್ಗೆಯೂ ಹೇಳಿದ ಮೈತ್ರೇಯರು ಹೇಳುವಾಗ ವಿಶೇಷವಾಗಿ ಭೀಮಸೇನ ದೇವರು ಮಾಡಿದ ಪರಾಕ್ರಮದ ಕಥೆಗಳನ್ನೇ ಹೇಳ್ತಾರೆ ಹಿಡಿಂಬಾಸುರ ಕಿರ್ಮೀರ ಬಕಾಸುರ ಜರಾಸಂಧ ಇವರೆಲ್ಲರನ್ನು ಸಂಹಾರ ಮಾಡಿದಂತಹ ಈ ಭೀಮಸೇನ ದೇವರು ಯಾವ ಪಕ್ಷದಲ್ಲಿದ್ದಾರೆ ಅಂತಹ ಆ ಪಾಂಡವರ ಜೊತೆಗೆ ನೀನು ಯುದ್ಧವಾಡಿ ಗೆಲ್ಲುವ ಆಶೆಯಲ್ಲಿದೆ ನಿನಗೆ ಎಂದೆಂದಿಗೂ ಆ ಆಲೋಚನೆಯನ್ನು ಮಾಡಬೇಡ ಅವರ ಜೊತೆಗೆ ಸಂಧಾನವನ್ನು ಮಾಡಿಕೊ ಅಂತ ಬೇಕಾದಷ್ಟು ಹೇಳುತ್ತಾರೆ ಕಿರುಮೀರ ಎಂತಹ ಮಹಾಪರಾಕ್ರಮಿ ಬಕಾಸುರನ ಸಹೋದರ ಅವನು ಬಕಾಸುರನನ್ನು ಸಂಹಾರ ಮಾಡಿದ ಸಿಟ್ಟು ಅದಕ್ಕಾಗಿ ದೇವರನ್ನು ಹುಡುಕ್ತಾ ಇದ್ದ ಅವನು ಪಾಂಡವರನ್ನು ಕಂಡು ನೀವು ಯಾರು ಅಂತ ಕೇಳ್ತಾನೆ ಇದಿಷ್ಟಿರೋ ಅತ್ಯಂತ ಸತ್ಯವಾಕ್ಯವನ್ನು ಮಾತನಾಡುವ ಪ್ರಾಮಾಣಿಕ ವ್ಯಕ್ತಿ ತನ್ನ ಎಲ್ಲ ಕಥೆಯನ್ನು ಹೇಳ್ತಾನೆ ನಾವು ಹೀಗೆ ನಾನು ಯಮಧರ್ಮರಾಜ ಇವನು ಭೀಮಸೇನ ಇವನು ಅರ್ಜುನ ಇವನು ನಕುಲ ಸಹದೇವ ಅಂತ ಹೇಳಿದಾಕ್ಷಣಕ್ಕೆ ಬಕಾಸುರನಿಗೆ ಭಾರೀ ಕೋಪ ಬರ್ತದೆ ಈ ಭೀಮಸೇನ ದೇವರಿಗಾಗಿಯೇ ನಾನು ಕಾಯ್ತಾ ಇದ್ದೆ ಇಷ್ಟು ದಿವಸ ನನ್ನ ಸಹೋದರನಾದ ಬಕಾಸುರನನ್ನು ಸಂಹಾರ ಮಾಡಿದವರಿವರು ಇವರನ್ನು ಸಂಹಾರ ಮಾಡ್ತೇನೆ ಅಂತ ತನ್ನ ವಿಕೃತವಾದ ಘೋರವಾದ ಭಯಾನಕವಾದ ರಾಕ್ಷಸ ರೂಪವನ್ನು ತೆಗೆದುಕೊಂಡು ಇವರ ಜೊತೆಗೆ ಯುದ್ಧಕ್ಕೆ ಬಂದರೆ ಆ ಅರಣ್ಯದಲ್ಲಿದ್ದ ಎಲ್ಲ ವೃಕ್ಷಗಳನ್ನೆಲ್ಲ ಕಿತ್ತೆಸೆದು ಯುದ್ಧವಾಡಿದ್ದರು ಅಂತಹ ವೃಕ್ಷಗಳನ್ನು ಒಬ್ಬರಿಗೊಬ್ಬರು ಕಿತ್ತಿ ಎಸೆದರೆ ಇಡೀ ವನ ಖಾಲಿ ಆಯಿತು ಅಂತ ವರ್ಣನೆ ಮಾಡುತ್ತಾರೆ ಅಂತಹ ಘನಘೋರವಾದ ಯುದ್ಧವಾಗಿದೆ ಹಿಡಿಂಬಾಸರನ ಜೊತೆಗೂ ಹೀಗೆ ಯುದ್ಧವನ್ನು ಮಾಡಿರುತ್ತಾರೆ ಅಂತಹ ಘೋರವಾದ ಯುದ್ಧದಲ್ಲಿ ಕೊನೆಗೆ ಆ ಕಿರ್ಮೀರನನ್ನು ಸಂಹಾರ ಮಾಡಿ ಭೀಮಸೇನದೇವರು ತಮ್ಮ ಮಹಾಪರಾಕ್ರಮವನ್ನು ತೋರಿಸಿದ್ದಾರೆ ಅಂತಹ ಭೀಮಸೇನದೇವರ ಜೊತೆಗೆ ಈ ಕಥೆಯನ್ನು ಮೈತ್ರೇಯರು ತಾವು ಹೇಳೋದಿಲ್ಲ ಅವರಿಗೆ ಸಿಟ್ಟು ಬಂದು ಹೋಗಿ ವಿದುರ ಬಂದು ನಿನಗೆಲ್ಲ ಕಥೆಯನ್ನು ಹೇಳ್ತಾನೆ ನನ್ನ ಮಾತಿಗೆ ನೀನು ಬೆಲೆ ಕೊಟ್ಟಿಲ್ಲ ಹೆಚ್ಚಿನ ಮಾತುಗಳನ್ನು ನಾನು ಆಡೋದಿಲ್ಲ ಅಂತ ಹೊರಟು ಹೋಗ್ತಾರೆ ವಿದುರ ಬಂದು ಕಿರ್ಮೀರ ವಧದ ವೃತ್ತಾಂತವನ್ನು ವಿಸ್ತಾರವಾಗಿ ವರ್ಣನೆ ಮಾಡಿದಾಗ ದುರ್ಯೋಧನನ ಮನಸ್ಸಿನಲ್ಲಿ ಬಹಳ ಭಯ ಧೃತರಾಷ್ಟ್ರನಿಗೂ ಬಹಳ ಭಯ ಆಗಿದೆ ಹೇಗೆ ಪಾಂಡವರನ್ನು ಗೆಲ್ಲೋದು ಅವರ ವಿರೋಧವನ್ನು ಕಟ್ಟಿಕೊಳ್ಳೋದು ಆದರೆ ಸಂಧಾನ ಮಾಡಬೇಕು ಅನ್ನುವ ವಿವೇಕ ಮಾತ್ರ ಬರ್ತಾ ಇಲ್ಲ ಆದರೆ ವಿರೋಧವನ್ನು ಹೇಗೆ ಮಾಡಬೇಕು ಅನ್ನುವ ಆಲೋಚನೆಯಲ್ಲಿ ಭಯಗ್ರಸ್ತರಾಗಿದ್ದಾರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸುವಂತೆ ಕ್ಷೇಮಾಯನೋ ಭವತಿವೋ ಬಲವದ್ವಿರೋಧ ಬಲಿಷ್ಠರು ಜ್ಞಾನಿಗಳು ಭಗವದ್ಭಕ್ತರು ಧರ್ಮನಿಷ್ಠರು ಅಂಥವರ ವಿರೋಧ ಮೊದಲು ನಮಗೆ ಸುಖ ಅಂತನಿಸಿದರು ಅದು ಕೊನೆವರೆಗೆ ಸುಖ ಅಲ್ಲ ಅದರಿಂದ ನಮಗೆ ಕ್ಷೇಮ ಆಗೋದಿಲ್ಲ ಎಂದೆಂದಿಗೂ ದೊಡ್ಡವರ ಧರ್ಮನಿಷ್ಠರಾದವರ ಭಗವದ್ಭಕ್ತರ ವಿರೋಧವನ್ನು ನಾವು ಮಾಡಬಾರದು ಎಂಬ ಸಂದೇಶವನ್ನು ಮಹಾಭಾರತ ನಮಗೆ ನೀಡುತ್ತಾ ಇದೆ ಶ್ರೀ